ನಗರದಲ್ಲಿ ನಕಲಿ ಸಿಮ್ ಜಾಲ, ಪಾತಕಿಗಳ ಕೈ ಸೇರುತ್ತೆ ನಕಲಿ ಸಿಮ್. ಗ್ರಾಹಕರ ಅಸಲಿ ದಾಖಲೆಯನ್ನ ಬಳಸಿ ನಕಲಿ ಸಿಮ್ ಜಾಲ, ಇದೇ ಹೊತ್ತಿನ ವಿಶೇಷ ಸಿಮ್ ಗೋಲ್ಮಾಲ್. ಸದ್ಯ ಎಲ್ಲಿ ನೋಡಿದ್ರೂ ಮೊಬೈಲ್ಗಳದ್ದೇ ಆರ್ಭಟ. ಯಾರ ಕೈಯಲ್ಲೂ ನೋಡಿದ್ರೂ ಬೆಲೆ ಬಾಳು ಮೊಬೈಲ್ಗಳದ್ದೇ ಸತೋ. ಇನ್ನು ಸಿಮ್ ಕಾರ್ಡ್ ಕಂಪನಿಗಳು ಕೂಡ ಪೈಪೋಟಿಗೆ ಬಿದ್ದಂತೆ ಭಿನ್ನ ವಿಭಿನ್ನ ಆಫರ್ಗಳ ಮೂಲಕ ಗ್ರಾಹಕರನ್ನ ಸೆಳಿತಾಗಿದೆ. ಹೀಗಾಗಿ ದಿನಕ್ಕೊಂದು ಸಿಮ್ ಬದಲಿಸೋರ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ಈ ಸಿಮ್ ಕಾರ್ಡ್ ಆರ್ಭಟದ ಮಧ್ಯನೇ ಬೆಚ್ಚಿ ಬೀಳಿಸೋ ವಿಚಾರವೊಂದನ್ನ ಸ್ವತಃ ಮಂಗಳೂರು ಪೊಲೀಸರೇ ಬಿಚ್ಚಿಟ್ಟಿದ್ದಾರೆ. ಎಸ್, ಗ್ರಾಹಕನೊಬ್ಬ ಸಿಮ್ ಕಾರ್ಡ್ ಪಡೆಯೋದಕ್ಕೆ ಅಂತ ಕೊಡೋ ಗುರುತಿನ ದಾಖಲೆಗಳನ್ನೇ ಬಳಸಿ ಮತ್ತದೇ ದಾಖಲೆಯಲ್ಲಿ ನಕಲಿ ಸಿಮ್ ಕಾರ್ಡ್ ಪಡೆಯೋ ಜಾಲವೊಂದು ಸದ್ದಿಲ್ಲದೆ ಮಂಗಳೂರಿನಲ್ಲೇ ಹುಟ್ಟಿಕೊಂಡಿದೆ. ದುರಂತ ಅಂದ್ರೆ ಈ ಜಾಲ ಯಾರದ್ದೋ ಗುರುತಿನ ದಾಖಲೆಗಳ ಮೂಲಕ ಸಿಮ್ ಕಾರ್ಡ್ ಖರೀದಿಸಿ ಕ್ರಿಮಿನಲ್ಗಳಿಗೆ, ಜೈಲ್ನಲ್ಲಿರೋ ಆರೋಪಿಗಳಿಗೆ ಪೂರೈಕೆ ಮಾಡ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ಮಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ತಪಾಸಣೆಯ ವೇಳೆ ಲಭ್ಯವಾದ ಮೊಬೈಲ್ ಮತ್ತು ಅದರಲ್ಲಿದ್ದ ಸಿಮ್ ಕಾರ್ಡ್ನ ವಿಳಾಸ ಪತ್ತೆ ಹಚ್ಚಿದಾಗ ಈ ಬೆಚ್ಚಿ ಬೀಳಿಸೋ ಸಂಗತಿ ಬೆಳಕಿಗೆ ಬಂದಿದೆ. ಆಲ್ರೆಡಿ ಒಂದು 22 ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಆಲ್ರೆಡಿ ಫೇಕ್ ಡಾಕ್ಯುಮೆಂಟ್ಸ್ ಮೇಲೆ ಸಿಮ್ ಕಾರ್ಡ್ ತಗೊಂಡು, ಅಂದರೆ ನಿಮ್ಮ ಹೆಸರಲ್ಲಿ ನಾನು ತಗೊಂಡು ನಾನು ಯೂಸ್ ಮಾಡೋದು ಇದೆಲ್ಲ ನಡೀತಾ ಇದೆ. ಇದರಲ್ಲಿ ವಿ ಹ್ಯಾವ್ ರೇಡೆಡ್ ಜೈಲ್ ಆಲ್ಸೋ, ಅಲ್ಲಿನೂ ಸ್ವಲ್ಪ ಪತ್ತ ಆಗಿದೆ. ಆಮೇಲೆ ಸಾಕಷ್ಟು ಕೇಸ್ಗಳಲ್ಲಿ ಅಕ್ಯೂಸ್ಡ್ ಯಾರಿದ್ದಾರೋ ಈ ಮರ್ಡ್ರು ರಾಬ್ರಿ ಇದರಲ್ಲಿ ಎಲ್ಲ ಅದು ನೋಡಿದರೆ ಅವರೆಲ್ಲ ಫೇಕ್ ಸಿಮ್ ಕಾರ್ಡ್ಸ್ ಮೇಲೆ ಮಾಡ್ತಾಯಿದ್ದಾರೆ. ಇದರಲ್ಲಿ ನಾವೊಂದು 5-6 ರೀಟೈಲ್ ಏಜೆನ್ಸೀಸ್ ಇಲ್ಲಿ ನಾವು ಐಡೆಂಟಿಫೈ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಈ ಥರ ಫೇಕ್ ಐಡೆಂಟಿಟೀಸ್ ಮೇಲೆ ಸಿಮ್ ಕಾರ್ಡ್ಸ್ ಕೊಡೋದು ಕಂಡು ಬರ್ತಾ ಇದೆ. ಇದರಲ್ಲಿ ವಿ ವಿಲ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದ ಕಂಪನೀಸ್ ಆಲ್ಸೋ, ಬಿಕಾಸ್ ಕಂಪನಿ ಅವರು ಕೂಡ ಹೌ ಟು ರೆಗ್ಯುಲೇಟ್ ಅಂತ ಅವ್ರದ್ದು ಒಂದು. ಇನ್ನು ಜಿಲ್ಲಾ ಕಾರಾಗೃಹದಲ್ಲಿ ಈ ಹಿಂದೆ ಅನೇಕ ಅಹಿತಕರ ಘಟನೆಗಳು ನಡೆದಿವೆ. ಕೆಲ ತಿಂಗಳ ಹಿಂದೆಯಷ್ಟೇ ಡಬಲ್ ಮರ್ಡರ್ ಮೂಲಕ ಸುದ್ದಿಯಾಗಿದ್ದ ಮಂಗಳೂರು ಜೈಲ್ ಆಗಾಗ್ಗೆ ಕೈದಿಗಳ ಮಧ್ಯೆ ಜಗಳ ಕೂಡ ನಡೆಯುತ್ತಾ ಸುದ್ದಿಯಲ್ಲಿರುತ್ತೆ. ತಿಂಗಳಿಗೆ 3-4 ಬಾರಿ ಅಧಿಕಾರಿಗಳು ಜೈಲಿಗೆ ದಾಳಿ ನಡೆಸಿದ್ರೂ ಮೊಬೈಲ್ ಫೋನ್ಗಳು ಪತ್ತೆಯಾಗ್ತಿವೆ. ಹಾಗಂತ ಈ ಮೊಬೈಲ್ ಫೋನ್ಗಳಲ್ಲಿರೋ ಸಿಮ್ ಕಾರ್ಡ್ನ ವಿಳಾಸ ಪತ್ತೆಗೆ ಇಳಿದ್ರೆ ಅದೊಂದು ನಕಲಿ ದಾಖಲೆ ನೀಡಿ ಖರೀದಿಸಿದ ಸಿಮ್ ಅನ್ನೋದು ಗೊತ್ತಾಗ್ತಿದೆ. ಇನ್ನು ಸಿಮ್ ಖರೀದಿಸಿದ ಅಂಗಡಿಗಳು ಕೂಡ ನಕಲಿಯಾಗಿದ್ದು, ಪೊಲೀಸ್ ಇಲಾಖೆಯ ಪ್ರಕಾರ ಮಂಗಳೂರಿನ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ಕಟ್ಟಡದಲ್ಲಿ ಈ ಒಂದು ಜಾಲ ಕೆಲಸ ಮಾಡ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಏನೋ ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಲಾಗಿದೆ. ಭೂಗತ ಪಾತಕಿಗಳಾದ ರವಿ ಪೂಜಾರಿ, ವಿಕ್ಕಿ ಶೆಟ್ಟಿ, ಕಲಿಯೋಗೀಶ ಸೇರಿದಂತೆ ಹಲವರು ಈ ಸಿಮ್ ಕಾರ್ಡ್ ಜಾಲದ ಜೊತೆಗೆ ಸಂಪರ್ಕದಲ್ಲಿದ್ದು ತಮ್ಮ ಹುಡುಗರಿಗೆ ಈ ಮೂಲಕ ಸಿಮ್ ಪೂರೈಸ್ತಾ ಇದ್ದಾರೆ. ನಾವು ಮಂಗಳೂರಲ್ಲಿ ಹಲವು ಬಾರಿ ಕಡೆ ನಾವು ನೋಡಿದ್ದೇವೆ. ಏನು ಹೇಳಿದರೆ ಈ ನಕಲಿ ಸಿಮ್ಮನ್ನು ಬಳಸಿ ಹಲವಾರು ಕ್ರಿಮಿನಲ್ ಹಾಗೂ ಟೆರರಿಸ್ಟ್ ಕೆಲಸಗಳಿಗೆ ಉಪಯೋಗಿಸ್ತಾ ಬಂದಿದ್ದಾರೆ. ಮುಖ್ಯವಾಗಿ ಈ ಮಹಿಳೆಯರ ಈ ಆಧಾರ್ ಕಾರ್ಡ್ ಇಲ್ಲದ ಯಾವುದಾದ್ರು ಗುರುತು ಚೀಟಿಯನ್ನು ತೆಗೆದು ಅದರಿಂದ ಮಿಸ್ಯೂಸ್ ಆಗ್ತಾ ಇದೆ. ಇದರಲ್ಲಿ ನಾವು ನೋಡಿರ್ಬೋದು ಮಂಗಳೂರಿನಲ್ಲಿ ಡಬಲ್ ಮರ್ಡರ್ ಕೂಡ ಜೈಲಲ್ಲಿ ಆಗಿದೆ. ಮತ್ತು ಈ ಕೇಸಿನಲ್ಲಿ ನಾವು ತನಿಖೆ ಮಾಡುವಾಗ ಅದರಲ್ಲಿ ಪೊಲೀಸ್ನವರಿಗೆ ಏನು ಹೇಳಿ ಮಾಹಿತಿ ಬಂದಿದೆ ಹೇಳಿದರೆ, ಆ ಅಂಗಡಿಯೇ ಇಲ್ಲ ಅಂತ ಕೆಲವೆಲ್ಲ ಮೃತಪಟ್ಟ ವ್ಯಕ್ತಿಯರ ಗುರುತು ಚೀಟಿಗಳನ್ನು ಇದು ಮಾಡಿದ್ದಾರೆ, ಮಿಸ್ಯೂಸ್ ಮಾಡಿದ್ದಾರೆ. ಈ ಬಗ್ಗೆ ಆದಷ್ಟು ತನಿಖೆ ಮಾಡಿ ಮತ್ತು ಆ ಸಿಮ್ ಕಂಪನಿಯ ಆಗಿರಲಿ ಇಲ್ಲದ್ರೆ ಅಂಗಡಿಯವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ಒಟ್ಟಾರೆ ಯಾರದ್ದೋ ಅಸಲಿ ದಾಖಲೆಗಳನ್ನ ಬಳಸಿ ನಕಲಿ ಸಿಮ್ ಪಡೆದು
ದುಷ್ಕೃತ್ಯಕ್ಕೆ ಬಳಸೋದು ನಿಜಕ್ಕೂ ವಿಪರ್ಯಾಸ. ಸ್ವತಃ ಮೊಬೈಲ್ ಶಾಪ್ ಮಾಲೀಕರೇ ಇದರಲ್ಲಿ ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗಿದೆ. ಅಲ್ಲದೆ ಜೈಲ್ಗೆ ಮೊಬೈಲ್ ಪೂರೈಕೆಯಾಗ್ತಾ ಇದ್ರೂ ಕೂಡ ಜೈಲ್ ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದ್ದಾರೆ. ಇಷ್ಟೆಲ್ಲ ಆದ್ರೂ ಬೇನಾಮಿ ಹೆಸರಲ್ಲಿ ನಕಲಿ ಸಿಮ್ ಪೂರೈಕೆ ನಡೀತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ. ಈ ಮಧ್ಯೆ ಮಂಗಳೂರು ಕೇರಳ ಗಡಿಭಾಗವಾಗಿರೋ ಕಾರಣದಿಂದ ಉಗ್ರಗಾಮಿ ಕೃತ್ಯಗಳಿಗೂ ಸಿಮ್ ಕಾರ್ಡ್ ಬಳಕೆ ಮಾಡಿಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಇನ್ನಾದ್ರೂ ಗೃಹ ಇಲಾಖೆ ಎಚ್ಚೆತ್ತುಕೊಳ್ಬೇಕಿದೆ. ಬ್ಯೂರೋ ರಿಪೋರ್ಟ್, ದೈಜ್ ವರ್ಲ್ಡ್, 24/7. ಮಂಗಳೂರು ಕಾರಾಗೃಹ ಸದಾ ಸುದ್ದಿಯಲ್ಲಿರುವಂತಹ ಒಂದು ಸ್ಥಳ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಡಬಲ್ ಮರ್ಡರ್ ಇಂದ ಹಿಡಿದು ಯಾವಾಗಲೂ ಕೈದಿಗಳ ನಡುವೆ ನಡೀತಾ ಇರುವಂತಹ ಜಗಳ, ಹೀಗೆ ವಿವಿಧ ಕಾರಣಗಳಿಂದಾಗಿ ಮಂಗಳೂರು ಕಾರಾಗೃಹ ಸದಾ ಸುದ್ದಿಯಲ್ಲೇ ಇರುತ್ತೆ. ಬಹುಶಃ ಮಂಗಳೂರು ಕಾರಾಗೃಹದ ಒಳಗಡೆ ಆ ಕೈದಿಗಳಿಗೆ ಎಲ್ಲಾನೂ ಕೂಡ ಸಪ್ಲೈ ಆಗುತ್ತೆ. ಹೇಳಲಿಕ್ಕೆ ಮಾತ್ರ ಅದೊಂದು ಕಾರಾಗೃಹ ಅಂತ ಕರೆಸಿಕೊಂಡ್ರು ಕೂಡ ಕೈದಿಗಳಿಗೆ ಮೊಬೈಲ್ ಸಿಮ್ಮಿಂದ ಹಿಡಿದು ಬೇಕಾದಂತಹ ಎಲ್ಲ ಖಾದ್ಯಗಳಿಂದ ಹಿಡಿದು ತೀರ್ಥಗಳಿಂದ ಎಲ್ಲವೂ ಕೂಡ ಸಿಗುವಂತ ಒಂದು ಸ್ಥಳ ಅಂತ ಇದ್ರೆ ಅದು ಮಂಗಳೂರು ಕಾರಾಗೃಹ. ಇದೀಗ ಇನ್ನೊಂದು ಬೆಚ್ಚಿ ಬೀಳಿಸುವಂತಹ ಸಂಗತಿ, ಆ ಗ್ರಾಹಕರು ಸಿಮ್ ಪಡೆಯೋದಕ್ಕೆ ಕೊಡುವಂತಹ ಏನಾದರೂ ದಾಖಲೆಗಳನ್ನ ಹಿಡಿದುಕೊಂಡು ಬೇನಾಮಿ ಹೆಸರಿನಲ್ಲಿ ಸಿಮ್ ಅನ್ನ ಖರೀದಿಸಿ ಅದನ್ನ ಭೂಗತ ಚಟುವಟಿಕೆಗಳಿಗೆ ಅದು ಕೂಡ ಒಂದಷ್ಟು ಕೈದಿಗಳಿಗೆ ಸಪ್ಲೈ ಮಾಡುವಂತಹ ಒಂದು ಏನು ಗ್ರೂಪ್ ಹುಟ್ಟಿಕೊಂಡಿರುವಂತದ್ದು. ಈ ಬಗ್ಗೆ ಚರ್ಚೆಯನ್ನು ಮಾಡ್ಲಿಕ್ಕೆ ಇಬ್ಬರು ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಮೊದಲಾಗಿ ನ್ಯಾಯವಾದಿ ರಾಘವೇಂದ್ರ ರಾವ್, ಪ್ಯಾನಲ್ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅವರ ಜೊತೆಗೂಡಿ ಸಾಮಾಜಿಕ ಕಾರ್ಯಕರ್ತ ಜೆರಾಲ್ಡ್ ಟವರ್ಸ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲಾಗಿ ನಾನು ರಾಘವೇಂದ್ರ ಅವ್ರನ್ನ ಆರಂಭಿಸಬೇಕು. ಬಹುಶಃ ಗ್ರಾಹಕರು ಒಂದು ಅಂಗಡಿಗೆ ಹೋಗ್ತಾರೆ ಸಿಮ್ ಪಡೆಯೋದಕ್ಕೆ, ಅವರಲ್ಲಿರುವಂತಹ ಒಂದಷ್ಟು ದಾಖಲೆಗಳನ್ನ ಕೊಡ್ತಾರೆ. ಸೊ ಆ ದಾಖಲೆಗಳನ್ನೇ ಬಳಸಿಕೊಂಡು ನಕಲಿ ಸಿಮ್ ಕಾರ್ಡ್ ಅಂದ್ರೆ ಎರಡನೇ ಸಿಮ್ ಅನ್ನ ಇಂತಹ ಒಂದಷ್ಟು ಭೂಗತ ವ್ಯಕ್ತಿಗಳಿಗಿರ್ಬೋದು ಅಥವಾ ಒಂದಷ್ಟು ಕ್ರಿಮಿನಲ್ ಚಟುವಟಿಕೆಗಳಿಗೆ ಬಳಸುವಂಥದ್ದು ಒಂದಷ್ಟು ಆಘಾತಕಾರಿ ಬೆಳವಣಿಗೆ, ಏನ್ ಹೇಳ್ತೀರಾ ಅಂತೇಳಿ? ಪ್ರಸ್ತುತ ವರ್ತಮಾನದಲ್ಲಿ ನೋಡ್ತಾ ಹೋದರೆ ಈಗ ಮಂಗಳೂರಿನಲ್ಲಿ ಈಗ ಟ್ರೆಂಡ್ ಏನಾಗಿದೆ ಹೇಳಿದರೆ ಸಿಮ್ ತಗೊಳ್ಳಿಕ್ಕೆ ಹೋಗುವಾಗ ದಾಖಲೆಗಳು ಕೊಡ್ತಾರೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಯಾವುದಾದ್ರು ಗುರುತು ಚೀಟಿ ಇರ್ಬೋದು, ಏನಾದರೂ ಕೊಟ್ಟಿರ್ಬೋದು. ಕೊಡುವಾಗ ಏನಾಗ್ತದೆ ಹೇಳಿದರೆ ಅಮಾಯಕ ಗ್ರಾಹಕರಿಗೆ ಗೊತ್ತಿರೋದಿಲ್ಲ. ಆ ಒಂದು ಸಿಮ್ಮನ್ನು ತಗೊಳ್ಳಿಕ್ಕಿರುವಂತಹ ಜೆರಾಕ್ಸ್ ಕಾಪಿಯನ್ನು ಅವರು ನಾಲ್ಕೈದು ಬೇರೆ ಬೇರೆ ಅಂತದ್ದು ಮಾಡಿ ಅವರಿಗೆ ತಿಳಿಯದ ಹಾಗೆ ಬೇರೆ ಬೇರೆ ನಂಬರನ್ನೇ ತೆಗಿತಾರೆ. ಎಸ್, ಅದರಿಂದ ಈಗ ಗ್ರಾಹಕರಿಗೆ ಆ ಬಗ್ಗೆ ಯಾವುದೇ ಇದು ಇರುವುದಿಲ್ಲ, ಮಾಹಿತಿ ಇರುವುದಿಲ್ಲ. ಅವರೆನಿಸ್ತಾರೆ ಅವರ ಹೆಸರಲ್ಲಿ ಒಂದೇ ಸಿಮ್ ಹೇಳಿ ಆ ಸಿಮ್ ಅನ್ನು ಬೇರೆ ಬೇರೆ ಭಯೋತ್ಪಾದಕ ಇಲ್ಲದೆ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ಗೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಎಸ್, ಬಹುಶಃ ಜೆರಾಲ್ಡ್ ಟವರ್ಸ್ ಅವರೇ, ಮಂಗಳೂರು ಕಾರಾಗೃಹ ನಿಮಗೂ ಕೂಡ ಗೊತ್ತಿದೆ, ಸದಾ ಸುದ್ದಿಯಲ್ಲಿರುವಂತಹ ಒಂದು ಕೇಂದ್ರ. ಈ ಹಿಂದೆ ಕೂಡ ಡಬಲ್ ಮರ್ಡರಿಂದ ಹಿಡಿದು ಏನು ಕೈದಿಗಳ ಜಗಳದಿಂದ ಹಿಡಿದು ಅದರ ಜೊತೆಗೆ ಇತ್ತೀಚೆಗಾದಂತಹ ಒಂದು ವಿಚಾರ, ಕೈದಿಗಳನ್ನೇ ಅಲ್ಲಿನ ಅಧೀಕ್ಷಕರು ಕೆಲಸಕ್ಕೆ ಬಳಸಿಕೊಂಡಂತ ವಿಚಾರ. ಮಂಗಳೂರು ಕಾರಾಗೃಹದಲ್ಲಿ ಏನು ಇದೀಗ ನಕಲಿ ಸಿಮ್ಗಳು ಕೂಡ ಬಳಕೆ ಆಗ್ತಾ ಇರುವಂತ, ಅದು ಕೂಡ ಅಸಲಿ ಗ್ರಾಹಕರ ಹೆಸರಿನ ಸೋಗಿನಲ್ಲಿ, ಏನ್ ಹೇಳ್ತೀರಾ ಅಂತೇಳಿ? ಇವತ್ತು ಬಹಳ ಬೇಸರದ ವಿಷಯ ಏನು ಹೇಳಿದರೆ, ಮಂಗಳೂರು ನಗರ ಬ್ರಿಟಿಷರ ಕಾಲದಲ್ಲಿ ಹೆಸರುವಾಸಿಯಾದ ಪ್ರದೇಶ. ನಮ್ಮ ಬಂದರಿಗೆ ಒಂದು ಹೆಸರಿತ್ತು, ರೋಮ್ ಆಫ್ ದ ಈಸ್ಟ್ ಅಂತೇಳಿ ಕರೀತಿದ್ರು. ಆದರೆ ಇವತ್ತು ನಮಗೆ ಮಂಗಳೂರಲ್ಲಿ ಒಳ್ಳೆ ಜನರಿಗೆ ಜೀವಿಸಲಿಕ್ಕೆ ಇವತ್ತು ಬೇಸರ ಆಗ್ತದೆ. ಯಾಕೆ ಹೇಳಿದರೆ ವಿವಿಧ ಕೆಟ್ಟ ಚಟುವಟಿಕೆಗಳಿಂದ ಇವತ್ತು ಮಂಗಳೂರಿನ ಹೆಸರು ಹಾಳಾಗ್ತಾ ಇದೆ. ಇದಕ್ಕೆ ಏನು ಇವತ್ತು ಕಾರಣ ನಾವು ಹುಡುಕುವುದಾದರೆ ಇವತ್ತು ಏನು ಹೇಳ್ಬೋದು, ನಮ್ಮ ಕಾನೂನೇ ಸರಿಯಾಗಿ ಇಲ್ಲ ಅಂತೇಳಿ ನನಗೆ ಭಾವಿಸ್ತಾ ಇದೆ. ಯಾಕೆ ಹೇಳಿದರೆ ಇವತ್ತು ನಮ್ಮ ಜೈಲಿನಲ್ಲಿ ಈ ಥರದೆಲ್ಲ ಚಟುವಟಿಕೆ ಆಗುವಾಗ ಪ್ರತಿಯೊಂದಕ್ಕೆ ಲೂಪ್ ಹೋಲ್ಸ್ ಅಂತೇಳಿ ಅಲ್ಲಿದೆ, ಆ ಲೂಪ್ ಹೋಲ್ಸನ್ನು ಇವರಿಗೆ ಯಾಕೆ ಸರಿಪಡಿಸಲಿಕ್ಕೆ ಆಗಲಿಲ್ಲ. ಈಗ ಸಿಮ್ ಇದೊಂದು ಹೊಸ ಅದಕ್ಕೆ ಸೇರ್ಪಡೆ. ನಾನು ಹೇಳುವುದು ಇವತ್ತು ಸಿಮ್ಮಿಗೆ ನಾವು ಇದು ಡಾಕ್ಯುಮೆಂಟ್ಸ್ ಕೊಡ್ತೇವೆ, ಅದರ ಜೆರಾಕ್ಸ್ ಪ್ರತಿಗಳು. ಅಲ್ಲಿ ಸಿಮ್ ಒಂದು ಇಶ್ಯೂ ಆಗುವಾಗಲೇ ಅದಕ್ಕೆ ಒಂದು ಮೊಹರು ಹೊಡೆದು ಸೀಲ್ ಹೊಡೆದು ಅದರಲ್ಲಿ ಬರೆದು ಆಗಬೇಕು ಆ ಕಾಪಿಯಲ್ಲಿ. ಆ ಗಿರಾಕಿಗೆ ಸಿಮ್ ಕಾರ್ಡ್ ಇಶ್ಯೂ ಆಗುವಾಗ ಏನಂತೇಳಿ ಇಂಥ ನಂಬರದು ಇಂಥ ಕಂಪನಿದು ಇಶ್ಯೂ ಆಗಿ ಆಯ್ತು ಅಂತೇಳಿ, ಆಗ ಆ ಕಾಪಿ ಇನ್ನೊಂದು ಕಡೆ ಹೋಗಿ ಮಿಸ್ಯೂಸ್ ಆಗುವ ಸಂಭವ ಇಲ್ಲ. ಎಸ್, ಜಾಫರ್ ಕರೆ ಮಾಡಿದ್ದಾರೆ ಮಂಗಳೂರಿನಿಂದ. ನಮಸ್ತೆ ಜಾಫರ್ ಅವರೇ. ಜಾಫರ್ ಅವರೇ ನಮಸ್ತೆ. ಸರ್, ತಮ್ಮ ಅಭಿಪ್ರಾಯ ಹೇಳಿ ಸರ್. ನಮಸ್ತೆ ಸರ್. ಇದು ಈಗ ಸಿಮ್ ಅಂತ ಇರೋದು ಅದು ಎಲ್ಲ ಕಡೆ ಕೂಡ ಡೂಪ್ಲಿಕೇಟ್ ಸಿಮ್ ಎಲ್ಲ ಯೂಸ್ ಮಾಡ್ತಾ ಇದೆ. ಇದು ಯಾಕೆಂದ್ರೆ ಉಂಟಲ್ಲ, ಈಗ ಮಂಗಳೂರು ಜೈಲ್ನಲ್ಲಿ ಅಂತ ಹೇಳಿದ್ರೆ ಯಾವ ಜೈಲ್ನಲ್ಲೂ ಈಗ ಸುರಕ್ಷತೆ ಇಲ್ಲ, ಕೈದಿಗಳನ್ನು ಕೂಡ ಕೊಲೆ ಮಾಡುವ ಪರಿಸ್ಥಿತಿ ನಮ್ಗೆ ಕಾಣ್ತಾ ಇದೆ.
ಅದಕ್ಕಾಗಿ ಈಗ ಜೈಲಿನಲ್ಲಿ ಅಂತ ಅಲ್ಲ, ಇಲ್ಲಿ ಕೂಡ ಸುರಕ್ಷತೆ ಇಲ್ಲ ಅಂತ ಇಲ್ಲ ಅಂತಾನೆ ಹೇಳ್ಬೋದು. ಸಾರ್ವಜನಿಕರೇ ತೊಂದರೆಗೆ ಆಗ್ತಾ ಇದೆ. ಈಗ ಸಿಮ್ ವಿಷಯದಲ್ಲಿ ಕೂಡ ಇನ್ನೊಬ್ಬರ ಐಡಿಯನ್ನು ಯೂಸ್ ಮಾಡಿ ಒಬ್ರು ಸಿಮ್ ತೆಗಿತಾ ಇರೋದು, ಅದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಎಸ್, ಖಂಡಿತವಾಗ್ಲೂ ಪ್ರತಿಯೊಬ್ಬರು ಗ್ರಾಹಕರು ಕೂಡ ಎಚ್ಚೆತ್ತುಕೊಳ್ಬೇಕು. ಮತ್ತು ಸಿಮ್ ಪಡೆಯುವಂತಹ ಸ್ಥಳ ಕೂಡ ನಾವು ಒಂದಷ್ಟು ಅದಕ್ಕೂ ಕೂಡ ಒಂದಷ್ಟು ನಿರ್ಬಂಧವನ್ನು ಹೇರುವಂಥ ಅಗತ್ಯತೆ ಇದೆ. ಯಾಕಂತ ಹೇಳಿದ್ರೆ ಯಾವುದೊಂದು ಪ್ರದೇಶಕ್ಕೆ ಹೋಗಿ ನೀವು ನಿಮ್ಮ ಐ ಡಿ ಪ್ರೂಫನ್ನು ಕೊಡ್ತೀರಾ, ಅದು ಮತ್ತೆ ದುರ್ಬಳಕೆ ಆಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಗ್ರಾಹಕರಿಗೆ ಕೂಡ ಒಂದಷ್ಟು ಚಿಂತನೆ ಮಾಡುವಂಥ ವಿಚಾರ ಅನ್ನುವಂಥದ್ದು. ಜಾಫರ್ ಅವರೇ, ಹೌದು ಸರ್, ಈಗ ಈಗ ಒಂದು ಹೊಸ ವಿಧಾನ ಬಂದಿದೆ. ಯಾಕೆಂದ್ರೆ ಈಗ ನಾವು ಸಿಮ್ ಪರ್ಚೇಸ್ ಮಾಡುವಾಗ ನಮ್ಮ ಹೆಸರು ಲಿಂಕ್ ಮಾಡಿ ಕೊಡ್ತಾ ಇದ್ರು, ಅದು ಒಂದು ಒಳ್ಳೆಯ ಅಭಿಪ್ರಾಯ ಅಂತ ಹೇಳ್ಬಹುದು. ಆದ್ರೆ ಈಗ ಕೆಲವು ಕಡೆಯಲ್ಲಿ ಅದೇ ಓಲ್ಡ್ ಇದೆ, ಅದರಿಂದ ತೊಂದರೆ ಆಗ್ತಿದೆ. ಖಂಡಿತವಾಗ್ಲೂ ಖಂಡಿತ. ಎಸ್, ಥ್ಯಾಂಕ್ ಯು ಜಾಫರ್ ಅವರೇ, ತಮಗೂ ಕೂಡ ಕರೆ ಮಾಡಿ ಅಭಿಪ್ರಾಯವನ್ನು ಹಂಚಿಕೊಂಡದಕ್ಕಾಗಿ. ರಾಘವೇಂದ್ರ ಅವರ, ನಾನು ಒಂದು ವಿಚಾರ ಕೇಳಬೇಕು. ಮಂಗಳೂರಿನಲ್ಲಿ 22 ಪ್ರಕರಣ ದಾಖಲಾಗಿದೆ, ಸ್ವತಃ ಮಂಗಳೂರು ಕಮಿಷನರೇ ಮಾಹಿತಿ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಅವರು ಒಂದಷ್ಟು ಜಾಲ ಇದೆ ಅದನ್ನು ಪತ್ತೆ ಹಚ್ಚುವಂಥ ಕಾರ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಪ್ರಕಾರ ಈ ಅಸಲಿ ಸಿಮ್ ಪಡೆಯುವವರು ಅಥವಾ ಒಂದಷ್ಟು ಕ್ರಿಮಿನಲ್ ಚಟುವಟಿಕೆಯವರು, ಏನು ಅಸಲಿ ಕೊಟ್ಟಂತಹ ಯಾರಾದರೂ ಒಂದು ಒಳ್ಳೆ ಜನ ಹೋಗಿ ಅವರ ಡಾಕ್ಯುಮೆಂಟ್ಸನ್ನು ಕೊಟ್ಟಂತಹ ಮಿಸ್ಯೂಸ್ ಆದಂತಹ ಘಟನೆ ತಮ್ಮ ಒಂದು ವರ್ಕಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ಆದದ್ದಿದೆನಾ ಅಂತೇಳಿ. ಖಂಡಿತವಾಗಿದೆ. ಯಾಕಂದ್ರೆ ಕಳೆದ ಬಾರಿ ಒಂದು ಇನ್ಸಿಡೆಂಟ್ ಆಗಿತ್ತು, ಅದರಲ್ಲಿ ಏನು ಹೇಳಿದರೆ ಒಬ್ಬರು ಪೊಲೀಸ್ನವರು ಬಂದು ಒಂದು ನಮ್ಮ ಕಸ್ಟಮರನ್ನು ಕರ್ಕೊಂಡು ಹೋದರು, ಕ್ಲೈಂಟನ್ನು ಕರ್ಕೊಂಡೋಗಿ ಒಂದು ವಾರವರೆಗೆ ಬಿಡಲಿಲ್ಲ. ನ್ಯಾಷನಲ್ ಸೆಕ್ಯೂರಿಟಿ ಇದರಲ್ಲಿ ಇಟ್ಟು ಅವರನ್ನು ಇದು ಮಾಡಿದ್ದು. ಮತ್ತೆ ನಾವು ಅಲ್ಲಿ ಹೋಗಿ ಅದರ ಬಗ್ಗೆ ಕುಲುಂಕುಷಿತವಾಗಿ ಯಾವ ಎಂಥ ಕೇಸಲ್ಲೇ ನೋಡುವಾಗ ಅವರ ಸಿಮ್ಮನ್ನು ಮಿಸ್ಯೂಸ್ ಮಾಡಿ ಟೆರರಿಸ್ಟ್ ಆಕ್ಟಿವಿಟಿಗೆ ಯೂಸ್ ಆಗಿದೆ ಅಂದರೆ. ಆದರೆ ಅನಾವಶ್ಯಕ ಆಗಿ ನನ್ನ ಕ್ಲೈಂಟ್ ಒಂದು ವಾರ ಸಫರ್ ಆಗಿದ್ದಾರೆ, ಅದು ಬಿಟ್ಟು ಟಾರ್ಚರ್ ಆಗಿದೆ. ಆದ ಕಾರಣ ಇಂಥದ್ದು ಹಲವಾರು ಕೇಸಸ್ ಇದೆ ಇದರಲ್ಲಿ ಮಿಸ್ಯೂಸ್ ಆದದ್ದು. ಓಕೆ, ಸೊ ಅಂದ್ರೆ ಅವರು ಒಂದು ವಾರ ಪೊಲೀಸ್ ವಶದಲ್ಲಿದ್ದರು. ಯಾವ ಯಾವ ಪ್ರದೇಶದಲ್ಲಿ ಅಂತ ಹೇಳಿ? ಅದು ಡೆಲ್ಲಿಯಲ್ಲಿ ಇದ್ದದ್ದು. ಓಕೆ, ಅವರು ಮೂಲತಃ ಮಂಗಳೂರಿನವರು? ಮೂಲತಃ ಮಂಗಳೂರಿನವರು. ಓಕೆ, ಅದನ್ನ ಮುಂದುವರಿಸಿದಾಗ ಅದು ಎಲ್ಲಿ ಟ್ರ್ಯಾಪ್ ಆಗಿರುವಂಥದ್ದು ಅಥವಾ ಯಾರು ಮಿಸ್ಯೂಸ್ ಮಾಡಿದ್ದು ಮತ್ತೆ ಗೊತ್ತಾಯ್ತಾ ಅಂತೇಳಿ? ಹೌದು, ಅದು ಆಕ್ಚುಲಿ ಅವರು ಬೇರೆ ಯಾವುದೋ ಒಂದು ಕಾರಣಕ್ಕೆ ಅವರು ಜೆರಾಕ್ಸ್ ಅನ್ನು ಕೊಟ್ಟಿದ್ರು, ಅದನ್ನು ಥ್ರೂ ಬೇರೆ ಬೇರೆ ಲಿಂಕ್ ಆಗಿ ಅದನ್ನು ಮತ್ತೆ ಮಿಸ್ಯೂಸ್ ಮಾಡಿದ್ರು ಅವ್ರದ್ದು ಕಾರ್ಡನ್ನು. ಓಕೆ, ಜೆರಾಲ್ಡ್ ಅವರೇ, ಒಂದು ಪ್ರಕರಣ ಗಮನಿಸಬೇಕು. ಒಬ್ರು ಮಹಿಳೆಯ ಹೆಸರಿನಲ್ಲಿ ಇದೇ ರೀತಿ ಆ ಸಿಮ್ ಮಿಸ್ಯೂಸ್ ಆಗಿತ್ತು, ಅವರನ್ನ ವಿಚಾರಣೆ ಮಾಡಿದಾಗ ಆ ಸಿಮ್ ಪಡೆದುಕೊಂಡಿರುವಂಥದ್ದು ಆ ಮಹಿಳೆಯ ದಾಖಲೆಯ ಒಂದು ಮಿಸ್ಯೂಸ್ ಆಗಿರುವಂಥದ್ದು ಶಕ್ತಿನಗರದ ಒಂದು ಪ್ರದೇಶದಿಂದ ಅಂತ ಮಾಹಿತಿ ಬಂತು. ಅಲ್ಲಿಗೆ ಹೋಗಿ ಪೊಲೀಸರು ಆ ಪ್ರದೇಶವನ್ನು ಹುಡುಕಿ ಆ ಹೆಸರಿನ ಅಂಗಡಿಯನ್ನು ಹುಡುಕುವಾಗ ಆ ಅಂಗಡಿಯೇ ಅಸ್ತಿತ್ವದಲ್ಲಿಲ್ಲ ಅನ್ನುವಂಥ ಮಾಹಿತಿ ಕೂಡ ಬಂತು. ಅಂತ ಹೇಳಿದರೆ ಇವತ್ತು ಅಸ್ತಿತ್ವ ಇಲ್ಲದೆ ಬೇನಾಮಿಯಾಗಿ ಹಲವಾರು ಅಂಗಡಿಗಳು ಕೂಡ ಕಾರ್ಯಪ್ರವೃತ್ತರಾಗ್ತಾ ಇದೆ. ಅದು ಕೂಡ ಸ್ಪೆಷಲ್ ಆಗಿ ಕ್ರೈಮ್ ಚಟುವಟಿಕೆಗಳಿಗೆ ಸಿಮ್ಮನ್ನು ಸಪ್ಲೈ ಮಾಡುವಂಥ ವಿಚಾರದಲ್ಲಿ ಏನು ಹೇಳ್ತೀರಾ ಅಂತೇಳಿ? ಇವತ್ತು ಸಿಮ್ ಕಂಪನಿಗಳು ಸಾಧಾರಣ ಮಾರ್ಕೆಟ್ನಲ್ಲಿ ನಾವು ಸಂದಿರುವಾಗ ಈ ಮಾರುವ ಎಂದೇಳಿ ಬರ್ತಿತ್ತು, ಆ ಥರ ಅಷ್ಟು ಅಗ್ಗ ಆಗಿ ಹೋಗಿದೆ. ಅವರ ಒಳಗೊಳಗೇ ಅವ್ರದ್ದು ಸ್ಪರ್ಧೆ, ಈ ಸ್ಪರ್ಧೆ ಎಷ್ಟು ಆಗಿದೆ ಹೇಳಿದರೆ, ಈಗ ಸರ್ಕಾರ ಒಂದು ಸಿಮ್ಮಿಗೋಸ್ಕರ ಒಂದು ಕಠಿಣವಾದ ಕಾನೂನು ತರಲಿಕ್ಕೆ ಆಗುವುದಿಲ್ಲ. ಆದರೆ ಈ ಡಾಕ್ಯುಮೆಂಟ್ ಎಲ್ಲ ಕೊಡುವ ಇದು ಸಿಸ್ಟಮ್ ಇರುವಾಗ ಆ ಡಾಕ್ಯುಮೆಂಟ್ ಮಿಸ್ಯೂಸ್ ಆಗದಾಗೆ ಆ ಕೊಟ್ಟ ದಿವಸ ಅಂಗಡಿಯ ಒಂದು ಸೀಲ್ ಬರಬೇಕು, ಅದರಲ್ಲಿ ಸೀಲ್ ಬಂದದಲ್ಲಿ ನಂಬರ್ ಇಶ್ಯೂ ಆದದಾಯಿತು, ಆಗ ಬ್ಲ್ಯಾಂಕ್ ಇನ್ನೊಂದು ಕಡೆ ಹೋಗುವ ಸಂಭವವೇ ಇಲ್ಲ. ಇಲ್ದಿದ್ದರೆ ಮನೆಯಲ್ಲಿದ್ದವನ ಕಾರ್ಡನ್ನು ಇವರು ಕದ್ದುಕೊಂಡೋಗಿ ಜೆರಾಕ್ಸ್ ಮಾಡಿ ಮತ್ತೆ ಅಂಗಡಿಗೆ ಕೊಂಡೋಗ್ಬೇಕು. ಎಸ್, ಮಾತಾಡ್ತೇನೆ. ಈ ನಡುವೆ ಪತ್ರಕರ್ತರಾಗಿರ್ತಕ್ಕಂತಹ ಆರ್ ಸಿ ಭಟ್ ಸಂಪರ್ಕಕ್ಕೆ ಲಭ್ಯವಾಗ್ತಾ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಗ್ರಾಹಕರ ಅಸಲಿ ಡಾಕ್ಯುಮೆಂಟ್ಸ್ ಅನ್ನ ಪಡ್ಕೊಂಡು ನಕಲಿ ಸಿಮ್ ಅನ್ನ ಏನು ಭೂಗತ ಚಟುವಟಿಕೆ ಅದು ಕೂಡ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ಸಪ್ಲೈ ಮಾಡುವಂತ ಒಂದು ಹುನ್ನಾರ ಮಂಗಳೂರಿನಲ್ಲಿ 22 ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ತಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇನ್ನಷ್ಟು ಪ್ರಕರಣಗಳು ನಡೆದಿದೆ ಅಂತ ಹೇಳಿ? ಖಂಡಿತ, ಈ ಮಂಗಳೂರು ಜೈಲಲ್ಲಿ ಸಿಮ್ ಪತ್ತೆ ಆಗಿರುವುದು ಇದು ನಿನ್ನೆ ಮೊನ್ನೆ ವಿಷಯ ಅಲ್ಲ. ಹಲವು ವರ್ಷಗಳಿಂದ ಮಂಗಳೂರು ಜೈಲಲ್ಲಿ ಅಕ್ರಮವಾಗಿ ಮೊಬೈಲ್ ಬಳಕೆ ಮಾಡುತ್ತಿರುವುದು ಈ ದಾಳಿ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಈ ಮೊಬೈಲ್ ಅನ್ನ ಇಷ್ಟೊರೆಗೆ ಮೊಬೈಲ್ ಅನ್ನ ಸೀಸ್ ಮಾಡುದು, ಸಿಮ್ ಸೀಸ್ ಮಾಡುದು ಇಷ್ಟೇ ಕೆಲಸ ನಡೀತಾ ಇತ್ತು. ಆದ್ರೆ ಈ ಸರ್ತಿ ಕಮಿಷನರ್ ಒಂದು ಹೊಸ ಕ್ರಮಕ್ಕೆ ಮುಂದಾಗಿದ್ದಾರೆ. ಅದೇನಂದ್ರೆ ಸಿಮ್ ಎಲ್ಲಿಂದ ಬಂದಿದೆ, ಯಾರು ಕೊಟ್ಟಿದ್ದಾರೆ, ಹೇಗೆ ಕೈದಿಗಳ ಕೈ ಸೇರ್ತಾ ಇದೆ ಎಂಬುದನ್ನ ಪತ್ತೆ ಮಾಡಿ ಅಂತೇಳಿ. ಸೊ ಕಳೆದ ವರ್ಷ ಜೈಲಿನಲ್ಲಿ ನಡೆದ ಕೊಲೆಯ ಪ್ರಕರಣ ಆ ಜೈಲಿನ ಎಲ್ಲ ಆಯಾಮಗಳಲ್ಲಿ ಬಹಳ ಸ್ಟ್ರಿಕ್ಟ್ ಆದ ಅಂತ ಮಾಡಿದ ಸಂದರ್ಭ ಆ ಮೊಬೈಲ್ಗಳನ್ನು ಕೂಡ ಪತ್ತೆ ಹಚ್ಚುವ ಕೆಲಸವನ್ನ ಈ ನಮ್ಮ ಕಮಿಷನರ್ ಮಾಡ್ತಾ ಇದ್ದಾರೆ. ಸೊ ಈ ಸಮಯದಲ್ಲಿ ಕಳೆದ ಒಂದು
ಅಕ್ಟೋಬರ್ನಲ್ಲಿ ಕೆಲವು ಸಂದರ್ಭದಲ್ಲಿ ದಾಳಿ ನಡೆಸಿದ ಸಂದರ್ಭದಲ್ಲಿ ಪತ್ತೆಯಾದ ಸಿಮ್ಗಳ ಮೂಲ ಯಾವುದು ಅವರು ಹುಡುಕ್ಲಿಕ್ಕೆ ತನಿಖೆ ಮಾಡ್ಲಿಕ್ಕೆ ಪೊಲೀಸರಿಗೆ ಆದೇಶ ಕೊಟ್ಟರು. ಸೊ ಈ ಸಂದರ್ಭದಲ್ಲಿ ತನಿಖೆ ಮಾಡಿದಾಗ ಈಗಾಗಲೇ ಸುಮಾರು 22 ಸಿಮ್ಗಳು ನಕಲಿ ದಾಖಲೆಗಳನ್ನ ನೀಡಿ ಸಿಮ್ಗಳನ್ನ ಪಡೆದುಕೊಂಡಿದ್ದಾರೆ. ಸೊ ಇದಕ್ಕೆ ಪ್ರೇರಣೆ ಕೊಟ್ಟದ್ದು ಯಾರಂದ್ರೆ ಅವರದ್ದೇ ಸಂಬಂಧಿಕರ ಹೊರಗಡೆಯಿಂದ, ಅವರಿಗೆ ಕೆಲವು ಮಾಹಿತಿಗಳನ್ನ ಕೊಡುವ ಹೊರಗಡೆಯಿಂದ, ಮತ್ತೆ ಅವರಿಗೆ ಈ ಕೆಲವು ಬಾಹ್ಯ ಚಟುವಟಿಕೆಗಳಿಗೆ ಒಂದು ಸಂಪರ್ಕ ಮತ್ತೆ ಅವರಿಗೆ ಸಹಾಯ ಕೆಲವು ವ್ಯಕ್ತಿಗಳು ಇವರಿಗೆ ಈ ಕೆಲಸಕ್ಕೆ ನೆರವಾಗ್ತಾರೆ. ಅದಕ್ಕೆ ಪರೋಕ್ಷವಾಗಿ ಈ ಕೆಲವು ಸಿಮ್ ಮಾರುವ ಅಂಗಡಿಗಳು ಕಾರಣ ಆಗ್ತಾರೆ. ಯಾಕಂದ್ರೆ ದಾಖಲೆಗಳನ್ನ ಪರಿಶೀಲಿಸದೆ ಸಿಮ್ಗಳನ್ನ ಯಾವತ್ತೂ ಕೊಡುವಾಗಿಲ್ಲ. ಫೋಟೋ ಟ್ಯಾಲಿ ಆಗ್ಬೇಕು, ವೋಟರ್ ಅಥವಾ ಆಧಾರ್ ಐಡಿ ಅಥವಾ ಇನ್ನಿತರ ದಾಖಲೆಗಳು ಟ್ಯಾಲಿ ಆಗ್ಬೇಕು. ಇದು ಯಾರೋ ಒಬ್ಬ, ನಾನೀಗ ಒಬ್ಬ ವ್ಯಕ್ತಿ ಒಂದು ಸಿಮ್ ಕಡೆ ಹುಡುಗಿ ಯಾರದ್ದು ದಾಖಲೆ ಇಟ್ಟು ಸಿಮ್ ತಕೊಂಡು ಬರುವಂತದ್ದು, ಇದು ಇದು ಹಲವು ಸಮಯಗಳಿಂದ ನಡ್ಕೊಂಡು ಬರ್ತಾ ಇರುವುದು. ಇದರ ದುರ್ಬಳಕೆಯನ್ನ ಪರೋಕ್ಷವಾಗಿ ನಮ್ಮ ಭೂಗತ ಚಟುವಟಿಕೆ ಅಥವಾ ಇತರ ಕೈದಿಗಳು ಮಾಡ್ತಾರೆ. ಇಲ್ಲಿ ಜೈಲ್ ಅಧೀಕ್ಷಕರು ಮತ್ತು ಜೈಲಿ ಸಿಬ್ಬಂದಿಗಳ ಲೋಪದೋಷ ಕೂಡ ಎದ್ದು ಕಾಣ್ತಾ ಇದೆ ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ಕಮಿಷನರ್ ಏನು ಆರ್ಡರ್ ಪಾಸ್ ಮಾಡ್ತಾರೆ ಅಥವಾ ಆದೇಶ ಕೊಡ್ತಾರೆ ಅದು ಕಾರ್ಯರೂಪಕ್ಕೆ ಬರುವಲ್ಲಿ ಒಂದಷ್ಟು ಸಮಸ್ಯೆ ಆಗುವಲ್ಲಿ ಜೈಲ್ ಅಧೀಕ್ಷಕರು ಮತ್ತು ಜೈಲ್ ಸಿಬ್ಬಂದಿಗಳ ಲೋಪದೋಷ ಎದ್ದು ಕಾಣ್ತಾ ಇದೆ. ಖಂಡಿತ ಇದರಲ್ಲಿ ಜೈಲ್ನ ಅಧೀಕ್ಷಕರದ್ದು ಸಿಬ್ಬಂದಿಗಳದ್ದು ಇದೆ. ಈಗ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ತರ ಈಗ ಕರ್ನಾಟಕ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅನ್ನ ಹಾಕಿದ್ದಾರೆ ಇಲ್ಲಿ. ಸೊ ಅವರು ಜೈಲ್ನ ಒಳಗಡೆ ಹೋಗ್ಬೇಕಿದ್ರೆ ಮೊಬೈಲ್ ಅನ್ನ ನಿಷೇಧಿತ ವಸ್ತು ಅಂತ ಹೇಳಿದೆ. ಆ ನಿಷೇಧಿತ ವಸ್ತುವನ್ನ ಪರಿಶೀಲಿಸಿ ಒಳಗೆ ಬಿಡಬೇಕು, ಆದ್ರೆ ಆ ಕೆಲಸ ಆಗ್ತಾ ಇಲ್ಲ. ಸೊ ಸರಾಗವಾಗಿ ಮೊಬೈಲ್ ಮತ್ತು ಸಿಮ್ ಕಾರ್ಡ್ ಮತ್ತೆ ಇತರ ವಸ್ತುಗಳು ಜೈಲ್ ಒಳಗಡೆ ಹೋಗ್ತಾ ಇದೆ. ಇದಕ್ಕೆ ಜೈಲ್ನ ಸಿಬ್ಬಂದಿಗಳು ಕೂಡ ಒಂದು ರೀತಿಯ ನೆರವಾಗ್ತಾ ಇದ್ದಾರೆ ಎನ್ನುವ ಎಲ್ಲ ಪ್ರಕರಣಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಈಗ ಏನು ಗ್ರಾಹಕರ ಅಸಲಿ ದಾಖಲೆಯನ್ನ ಬಳಸಿ ನಕಲಿ ಸಿಮ್ ಪಡೆಯುವ ನಿಟ್ಟಿನಲ್ಲಿ ಕಡಿವಾಣ ಯಾವ ರೀತಿ ಸಾಧ್ಯ ಆಗ್ಬಹುದು ಅಂತ ಹೇಳಿ. ಕಡಿವಾಣಕ್ಕೆ ಮೈನ್ ಆಗಿ ಈ ಸಿಮ್ ಕಾರ್ಡ್ ಕೊಡುವವರು ಒಂದು ಅಂಗಡಿಯವರು, ಸಿಮ್ ಹೊರಗಡೆ ಔಟ್ಲೆಟ್ನವರು, ಇನ್ನೊಂದು ಈ ನಮ್ಮ ಕಂಪನಿಗಳು ಮೊಬೈಲ್ ತರುವಂತಹ ಕಂಪನಿಗಳು. ಯಾರು ಸಿಮ್ ತಕೊಳ್ಳಿಕ್ಕೆ ಬರ್ತಾರೆ ಅವರದ್ದೇ ಪಕ್ಕ ದಾಖಲೆ ಹೌದಾ ಅಲ್ವಾ ಎಂಬುದನ್ನ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡದೆ ಸಿಮ್ ಕೊಟ್ಟರೆ ಅವರು ಕೂಡ ಈ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾದಾಗೆ ಆಗ್ತದೆ, ಶಾಮೀಲುದಾರರಾಗ್ತಾರೆ, ಶಾಮೀಲಾಗಿ ಆಗ್ತದೆ. ಪೊಲೀಸರು ಅವರ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕಾಗ್ತದೆ. ಎಸ್, ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ಆರ್ ಸಿ ಭಟ್ ಅವರೇ ದೈಜವಾಳು ವಾಹಿನಿ ಜೊತೆ ಮಾತನಾಡಿದಕ್ಕಾಗಿ. ಎಸ್, ನಾನು ರಾಘವೇಂದ್ರ ಅವರ ಹತ್ರ ಕೇಳ್ಬೇಕು. ಈಗ ಮೊಬೈಲ್ನ ಐ ಎಂ ಇ ಐ ನಂಬರ್ ಇರುತ್ತೆ, ಅದನ್ನ ಹಿಡ್ಕೊಂಡು ಅದರ ಆಧಾರದಲ್ಲಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗೋದಿಲ್ವಾ ಅಂತ ಹೇಳಿ? ಖಂಡಿತವಾಗಿಯೂ ಆಗ್ತದೆ. ಐ ಎಂ ಇ ನಂಬರ್ ಥ್ರೂ ಅಲ್ಲಿ ಸೈಬರ್ ಕ್ರೈಮಿಗೆ ಹೋಗಿ ಆ ರೀತಿ ಯಾವ ಕರೆಯಿಂದ ಎಲ್ಲಿಂದ ಬಂತು ಮತ್ತೆ ಎಲ್ಲ ರೆಕಾರ್ಡ್ ಕೂಡ ಲಭ್ಯ ಆಗ್ತದೆ. ಕರೆಕ್ಟ್ ಆಗಿ ಟ್ರ್ಯಾಕ್ ಮಾಡಿದ್ರೆ ಖಂಡಿತವಾಗಿ ಯಾರ ಎಲ್ಲಿಂದ ಹೇಳಿ ಇದು ಮಾಡ. ಆದ್ರೆ ಒಂದು ವಿಚಾರ ಪೊಲೀಸರೇ ಸ್ವತಃ ಮಾತನಾಡಿದಾಗ ಹೇಳಿದ ವಿಚಾರ ಏನು, ಜೈಲ್ನೊಳಗಿರುವಂತಹ ಒಂದಷ್ಟು ಕೈದಿಗಳು ಐ ಎಂ ಇ ಐ ನಂಬರ್ ಅನ್ನು ಕೂಡ ಅಳಿಸಿ ಹಾಕ್ತಾರೆ, ಹಾಗಾಗಿ ಟ್ರ್ಯಾಪ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂತ ಮಾಹಿತಿ ಹೌದಾ ಅಂತೇಳಿ? ಇಲ್ಲ, ಐ ಎಂ ಇ ನಂಬರ್ ಇಲ್ಲದೆ ಯಾವುದೇ ನಂಬರ್ ಮೊಬೈಲ್ ವರ್ಕ್ ಆಗುವಂತ ಸಾಧ್ಯತೆ ಇಲ್ಲ. ಮೊದಲು ಚೈನಾ ಸೆಟ್ ಅಲ್ಲಿ ಬರ್ತಿತ್ತು ಐ ಎಂ ಇ ಇಲ್ಲದೇಳಿ, ಆದ್ರೆ ಈಗದ್ದು ಸಿಸ್ಟಮ್ ಅಲ್ಲಿ ಅದು ಐ ಎಂ ಇ ನಂಬರ್ ಇಲ್ಲದೆ ವರ್ಕ್ ಆಗುದಿಲ್ಲ. ಸೊ ಐ ಎಂ ಇ ನಂಬರ್ ಅನ್ನು ಅಳಿಸಿ ಹಾಕ್ತಾರೆ ಅನ್ನೋದು ಶುದ್ಧ ಸುಳ್ಳು. ಹಾಗಾದ್ರೆ ಸುಳ್ಳು. ಸೊ ಅದರ ಆಧಾರದಲ್ಲಿ ಖಂಡಿತವಾಗ್ಲೂ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತೆ, ಖಂಡಿತವಾಗಿ ಆಗ್ತದೆ ಅದರಲ್ಲಿ. ಎಸ್, ನನ್ಗೆ ಮೊನ್ನೆ ಒಂದು ಮೆಸೇಜ್ ಬಂದಿದೆ ಅಂದ್ರೆ ಸ್ವಲ್ಪ ಇದರ ಬಗ್ಗೆ ತಿಳುವಳಿಕೆ ಇದ್ದವರೇ. ಈಗ ಐ ಎಂ ಎ ನಂಬರ್ ಕೂಡ ಬದಲಾಯಿಸುವ ಒಂದು ಇದಾಗ್ತಾ ಉಂಟಂತೆ, ಯಾವುದೋ ಒಂದು ಟೆಕ್ನಾಲಜಿ. ನೋಡಿ, ಕಳ್ಳರಿಗೆ ಏನ ಹೇಳಿದರೆ ಕಳ್ಳದಾರಿ ತುಂಬಾ ಉಂಟು, ಆದರೆ ಈ ಕಾನೂನು ದಾರಿಗಳು ಇವತ್ತು ಕಡಿಮೆ ಆಗ್ತಾ ಬಂದಿದೆ. ಅಂದರೆ ತುಂಬಾ ಲೀನಿಯಂಟ್ ಆಗಿದೆ ನಮ್ಮ ಕಾನೂನುಗಳು. ಎಲ್ಲ ಕಾನೂನು ಇವತ್ತು ವಕೀಲರಿಗೆ ಗೊತ್ತುಂಟು, ರಾಘವೇಂದ್ರ ಸರ್ ಅವರಿಗೆ ಎಲ್ಲ 1920, 1915, 1933 ಕಾನೂನು. ಇವತ್ತು ನಮ್ಮ ಸರ್ಕಾರ ಹೇಳ್ತದೆ ನಾವು 21ನೇ ಶತಮಾನದಲ್ಲಿದ್ದೇವೆ, ಈಗ ನಾವು ಪ್ಲಾಸ್ಟಿಕ್ ಕರೆನ್ಸಿ ಯೂಸ್ ಮಾಡ್ಬೇಕಂತೇಳಿ, ATM ಕಾರ್ಡ್ ಮತ್ತೆ ಇದು ಅಂದರೆ ನಾವು ಕರೆನ್ಸಿ ನೋಟ್ ಯೂಸ್ ಮಾಡಬಾರ್ದು, ಅದಕ್ಕೆ ನಾವು ಹೋಗ್ಬೇಕಂತೇಳಿ. ಆದರೆ ಅದಕ್ಕೆ ಹೋಗುವ ಮೊದಲು ನಮ್ಮ ಕಾನೂನಲ್ಲಿ ತಿದ್ದುಪಡಿ ಆಗದಿದ್ದಾರೆ.
ಮತ್ತು ನಮ್ಮ ಜೈಲದ ವಿಷಯ ಇವತ್ತು ಹೇಳೋದು. ಇವತ್ತು ಜೈಲೊಳಗೆ ಇರುವ ಅವರ ಜೀವನ ಯಾವ ರೀತಿ ಆಗಿದೆ ಹೇಳಿದರೆ ಟ್ಯೂರಿಸ್ಟ್ ರೂಮ್ನಲ್ಲಿ ಸಿಗುವ ಫೆಸಿಲಿಟಿ ಅವರಿಗೆ ಸಿಗ್ತದೆ. ಜೈಲು ಒಳಗಡೆ ವಕೀಲರು ಸಾಹೇಬರಿಗೆ ಗೊತ್ತು, ಇವರಿಗೆ ಗೊತ್ತು ಸರಿ, ಜೈಲಿದ ಒಳಗಡೆ ಜಾಮರ್ ಹಾಕಿದ್ದಾರೆ. ಜಾಮರ್ ಎಲ್ಲಿ ನಡೀತದೆ ಹೇಳಿದರೆ ಒಳಗಡೆ ಸರಿಸಾಗವಾಗಿ ನಡೀತದೆ ಮೊಬೈಲ್ ಸಂಭಾಷಣೆ. ಆದರೆ ಜೈಲಿದ ಗೋಡೆದ ಹೊರಗಡೆ ಇದ್ದವರಿಗೆ ನಮಗೆ ಮತ್ತೆ ನಿಮ್ಗೆ ಆ ಕಡೆ ಹೋಗುವಾಗ ಮೊಬೈಲಲ್ಲಿ ನಮಗೆ ರೇಂಜ್ ಸಿಗುವುದಿಲ್ಲ. ನೋಡಿ ಸಾಸುಪಾಸ್ನವರಿಗೆ ನೆಟ್ವರ್ಕ್ ಇಲ್ಲ, ಒಳಗೆ ಚೆನ್ನಾಗಿ ನೆಟ್ವರ್ಕ್ ಇದೆ. ಹೌದು, ನಾನು ಕಮಿಷನರ್ಗೆ ಒಂದು ನಮ್ಮ ಡೆಲಿಗೇಷನ್ ಹೋದದ್ದು, ಆ ಪರಿಸರದವರು ನಾನು ಕೂಡ ಜೊತೆಗೆ ಹೋಗಿದ್ದೆ. ನೋಡಿ ಎಲ್ಲಿ ತನಕ ತಮಾಷೆ ಅಂತೇಳಿದರೆ ಒಳಗಡೆ ಮೊಬೈಲ್ ಸರಿ ತಗಡೋಗಿ ಯೂಸ್ ಮಾಡ್ತಾ ಇದ್ದಾರೆ, ಗೋಡೆ ಹೊರಗಡೆ ಇದ್ದವರಿದ್ದರೆ ಮೊಬೈಲ್ ನಡೆಯುವುದಿಲ್ಲ. ಯಾವ ರೀತಿದು ಜಾಮರ್ ಹಾಕಿದ್ದಾರೆ ಇವರು? ಹಾಗೆ ಜೈಲಿದು ವಿಷಯ ಅಂತೇಳಿ ಹೇಳುವಾಗ ಜೈಲಿದು ವಿಷಯ ಹೇಳಿ ಪ್ರಯೋಜನ ಇಲ್ಲ. ಆ ರೀತಿ ಆಗಿದೆ. ಇವತ್ತು ನಮ್ಮ ಇಡೀ ಮಂಗಳೂರಿಗೆ ನಾಚಿಗೆ, ಕರ್ನಾಟಕ ರಾಜ್ಯಕ್ಕೆ ನಾಚಿಗೆ. ಎಸ್, ಜೈಲುಗಳನ್ನುವಂಥದ್ದು ಮನ ಪರಿವರ್ತನಾ ಕೇಂದ್ರಗಳಾಗಬೇಕು. ಆದರೆ ಸದ್ಯದ ಸ್ಥಿತಿಯಲ್ಲಿ ಮಂಗಳೂರು ಜೈಲು ಏನಾಗಿದೆ ಅಂತ ಹೇಳಿದರೆ, ಒಬ್ಬ ಹೊಡೆದು ಬಂದರೆ ಆತನನ್ನು ಮತ್ತೆ ಯಾವ ಕ್ರಿಮಿನಲ್ ಚಟುವಟಿಕೆಗಳಿಗೆ ಉಪಯೋಗಿಸುವಂಥದ್ದು, ಯಾವ ಟೀಮ್ಗೆ ಎಳೆದುಕೊಳ್ಳುವಂಥದ್ದು, ಮುಂದೆ ಯಾವ ದಂಧೆಗೆ ಆತನನ್ನು ಫಿಕ್ಸ್ ಮಾಡುವಂಥದ್ದು, ಈ ರೀತಿ ಆಗ್ತಾ ಇರುವಂಥದ್ದು. ಹೀಗಾಗಿ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಹೊರಗಡೆ ನಿಂಚಿಕೊಂಡು ಮಾಡುವಂತಹ ವ್ಯವಸ್ಥಿತ ಜಾಲ ಇರುವಂಥದ್ದು. ಹೀಗಾಗಿ ಮನ ಪರಿವರ್ತನಾ ಕೇಂದ್ರಗಳು ಹೋಗಿ ಇದೀಗ ಅವರನ್ನು ಮತ್ತಷ್ಟು ಕ್ರಿಮಿನಲ್ಗಳಾಗಿ ಪರಿವರ್ತನೆ ಮಾಡುವಂಥ ಕೇಂದ್ರಗಳಾಗಿ ಮಾರ್ಪಟ್ಟಿರುವಂಥದ್ದು ನಿಜಕ್ಕೂ ಕೂಡ ಖೇದಕರ ಸಂಗತಿ. ಜರಲ್ಡ್ ಅವರು, ನೀವಾಗಲೇ ಹೇಳಿದ ಹಾಗೆ ನಾವು ಕೂಡ ಬೇರೆ ಬೇರೆ ಕಾರ್ಯಕ್ರಮದ ಮೂಲಕ ಮಂಗಳೂರು ಜೈಲಿನ ಅವ್ಯವಸ್ಥೆ ಬಗ್ಗೆ ನಾವು ಕೂಡ ವರದಿ ಬಿತ್ತರಿಸಿದ್ದೇವೆ. ಡಬಲ್ ಮರ್ಡರ್ ಇರ್ಬೋದು, ಆ ನಂತರ ಆದಂತಹ ಅಲ್ಲಿನ ಕೈದಿಗಳ ಒಳಗಿನ ಜಗಳ ಇರ್ಬೋದು, ಯಾವುದೇ ಸೇಫ್ಟಿ ಇಲ್ಲ. ಈವನ್ ಜಾಮರ್ ವಿಷಯದಲ್ಲೂ ಕೂಡ ಹೊರಗಿನವರಿಗೆ ಸಮಸ್ಯೆ ಆಗಿರುವಂಥದ್ದು. ಈಗ ನಾನು ಕೇಳಬೇಕು, ಇಷ್ಟೆಲ್ಲ ವ್ಯವಸ್ಥೆಗಳು ಇದ್ದರೂ ಕೂಡ ಅಲ್ಲಿನ ಒಂದಷ್ಟು ಸಿಬ್ಬಂದಿಗಳ ಲೋಪದೋಷದಿಂದಲೇ ಇಂತಹ ಎಲ್ಲ ಕೆಲಸಗಳು ನಡೀತಾ ಇರುವಂಥದ್ದು, ರಾಘವೇಂದ್ರ ರಾವ್ ಅವರೇ ತಮ್ಮ ಅಭಿಪ್ರಾಯ? ಖಂಡಿತವಾಗಿ ಇದಕ್ಕೆ ನೂರಕ್ಕೆ ನೂರಾದರೆ ಸಂಶಯವೇ ಇಲ್ಲ. ಯಾಕಂದರೆ ಇವತ್ತೊಂದು ರೈಡ್ ಆಯ್ತು ಹೇಳಿ ನೆನೆಸಿದರೆ ಒಂದು ಎರಡು ಮೂರು ದಿವಸ, ಒಂದು ವಾರ, ಒಂದು 15 ದಿವಸವರೆಗೆ ಸೈಲೆಂಟ್ ಆಗಿ ಇರ್ತದೆ. ಓಕೆ, ಮತ್ತೆ ಅದೇ ಚಾಳಿ ಶುರು ಆಗ್ತದೆ. ಸಿಮ್ ಬಿಡಿ, ಅಲ್ಲಿ ನಿಮಗೆ ಏನು ಬೇಕು ಆ ರಾಯಲ್ ಟ್ರೀಟ್ಮೆಂಟಿಗೆ ಎಲ್ಲ ಸಿಗ್ತದೆ. ಆದ ಕಾರಣ ಅವರನ್ನು ಮೇನ್ ಆಗಿ ನಾವು ಗುರಿ ಮಾಡಬೇಕಾಗ್ತದೆ. ಸಿಬ್ಬಂದಿ ಈ ನಡುವೆ ನಮ್ಮ ಪ್ರತಿನಿಧಿ ದಯಾನಂದ್ ಕುಕ್ಕರಾಜ ಸಂಪರ್ಕಕ್ಕೆ ಲಭ್ಯವಾಗ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ. ಬಹುಶಃ 22 ಪ್ರಕರಣ ಇದೀಗ ಮೇಲ್ನೋಟ ಕಂಡು ಬಂದಿರತಕ್ಕಂಥದ್ದು. ಪೊಲೀಸ್ ಇಲಾಖೆಯ ಮಾಹಿತಿ ಪ್ರಕಾರ ಇನ್ನಷ್ಟು ಇಂತಹ ಕೃತ್ಯಗಳು ಅಥವಾ ಏನು ಗ್ರಾಹಕರ ಅಸಲಿ ಡಾಕ್ಯುಮೆಂಟ್ಸ್ ಅನ್ನು ಪಡೆದುಕೊಂಡು ನಕಲಿ ಸಿಮ್ಗಳನ್ನು ಸೃಷ್ಟಿ ಮಾಡಿ ಒಂದಷ್ಟು ಕ್ರಿಮಿನಲ್ ಹಿನ್ನೆಲೆ ಅವರಿಗೆ ನೀಡುವಂತಹ ಇನ್ನಷ್ಟು ಪ್ರಕರಣಗಳು ನಡೆದಿರುವಂತಹ ವಿಚಾರ ಬೆಳಕಿಗೆ ಬಂದಿದೆನಾ ಅಂತ ಹೇಳಿ? ಹೌದು ನೋಡಿ ಚೇತನ್ ರವರೇ, ಈಗ ನೋಡಿ ನಮ್ಮ ಕರಾವಳಿ ಪ್ರದೇಶ ಅನ್ನೋದೇನಿದೆ, ಈಗ ಆಲ್ರೆಡಿ 2008-2010 ಆ ಟೈಮ್ ಅಲ್ಲಿ ನೋಡಿ ಇಲ್ಲಿಂದ ಟೆರರಿಸ್ಟ್ ಗಳಿಗೂ ಸಹ ಸಿಮ್ ಇಲ್ಲಿಂದ ಹೋಗಿದೆ. ಆದ್ದರಿಂದ ಈಗ ಇಲ್ಲಿ ಮತ್ತೆ ನೋಡಿ ಈಗ ಎಷ್ಟು ನೆಗ್ಲಿಜೆನ್ಸ್ ಅಂದ್ರೆ, ನಮ್ಮ ಈ ಬಡವರು ಅದೇ ಈ ಹೆಣ್ಣು ಮಕ್ಳು ಯಾರು ಇರ್ತಾರೆ, ಯಾರು ಏನು ಬರ ಗೊತ್ತಿಲ್ಲದವ್ರು ಇರ್ತಾರೆ, ಅವರಂತ ಅವರನ್ನೇ ನೋಟ್ ಮಾಡಿ ಅವರು ಈಗ ಮಿಸ್ ಯೂಸ್ ಮಾಡ್ತಾ ಇದ್ದಾರೆ ಈಗ. ಓಕೆ, ಸೊ ಒಂದು ಮಾಹಿತಿ ಪ್ರಕಾರ KSRTC ಸಮೀಪದಲ್ಲಿ ಒಂದು ಆ ತರದೊಂದು ಚಟುವಟಿಕೆ ನಡೀತಾ ಇದೆ, ಅದರ ಜೊತೆಗೆ ಮತ್ತಷ್ಟು ಕೇಂದ್ರಗಳ ಬಗ್ಗೆ. ಸೊ ಸಿಮ್ ಮಾರಾಟದ ಕೇಂದ್ರಗಳ ಮೇಲೆ ನಿಗಾ ಇಡುವಂತ ಕೆಲಸ ನಡೀತಾ ಇದೆ ಅಂತ ಹೇಳಿ? ಹೌದು, ಈಗ ಯಾಕಂದ್ರೆ ಈಗ ನನಗೆ ಈಗ ಜಿಯೋ ಸಿಮ್ ಅಂತ ಹೊಸ ಬಂದಿದೆ, ಅದಕ್ಕೆ ಆಧಾರ್ ಕಾರ್ಡ್ ಮೂಲಕ ಟೈಅಪ್ ಆಗ್ತಿದೆ. ಅದೇ ರೀತಿಯ ಮುಂದೆ ಟೆಕ್ನಿಕಲ್ ಎಲ್ಲಾ ಸಿಮ್ಗಳಿಗೂ ಬಂದ್ರೆ ಮಾತ್ರ ಈಗ ಸ್ವಲ್ಪ ಈಸಿ ಆಗ್ಬಹುದು, ಇಲ್ಲಾದ್ರೆ ಮುಂದೆ ಇದೇ ಟೈಪ್ ಮಾಡಿದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಜನರಿಗೆ ಗೊತ್ತಿರುದಿಲ್ಲ ನಾವು ಯಾವ್ದಕ್ಕೆ ಕೊಡ್ತೇವೆ, ಎಲ್ಲಿ ಬಿಡ್ತೇವೆ ಅಂತ ಹೇಳಿ. ಇದು ಮಿಸ್ಯೂಸ್ ಆಗುದು ಈಗ ಮಂಗಳೂರು ಅಲ್ಲಲ್ಲಿ ನಡೀತಾ ಇದೆ. ಇದು ಈಗ ಅಂಗಡಿ ಅಲ್ಲದೇನೆ ಕೂಡ ಇತರೆ ಏನು ವ್ಯಕ್ತಿಗಳು ಸೇಲ್ ಮಾಡುವಂತಹ ಅಥವಾ ಒಂದಷ್ಟು ಜನರ ಕಾಂಟ್ಯಾಕ್ಟ್ ಮೂಲಕ ಏನು ಯಾರಾದ್ರೂ ಕ್ರಿಮಿನಲ್ ಹಿನ್ನೆಲೆ ಇಲ್ಲವರು ಅಥವಾ ಜೈಲಿಗೆ ಸಪ್ಲೈ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ ಅಂತ ಹೇಳಿ? ಹೌದು, ಇದು ಏನು ನಡೀತಾ ಇದೆ ಅಂದ್ರೆ ಚೇತನ್ ರವರೇ, ಈಗ ಕೆಲವು ಹೊರಗಿನ ಬರ್ರು ಬಂದಿರ್ತಾರೆ ಮಂಗಳೂರಿಗೆ, ಅವರಿಗೆ ಈ ಈ ಡಾಕ್ಯುಮೆಂಟ್ ಬಗ್ಗೆ ಯಾವುದೇ ಜ್ಞಾನವೇ ಇರುವುದಿಲ್ಲ. ಅವರ ಡಾಕ್ಯುಮೆಂಟ್ ಅನ್ನು ಕೆಲವರು ತೆಕ್ಕೊಂಡು ಅದರಿಂದ ಅವರ ಜೆರಾಕ್ಸ್ ಎಲ್ಲ ಫೋಟೋ ಒಂದು ಇಟ್ಕೊಂಡು ಹೋಗಿ ಸಿಮ್ ತಗೊಳ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿರುವುದಿಲ್ಲ ನಿಜವಾಗಿ ನಾವ್ ಇದು ಏನ್ ಮಾಡ್ತೇವೆ ಅಂತೇಳಿ. ಇದು ಇವ್ರು ಏನ್ ಮಾಡ್ತಾರೆ, ಇದನ್ನು ಪಡ್ಕೊಂಡು ಇವ್ರು ಬೇರೆಯವರಿಗೆ ಸೇಲ್ ಮಾಡ್ತಾರೆ ಈ ಸಿಮ್ ಕಾರ್ಡ್ ಎಲ್ಲ. ಇಂಥದ್ದೆಲ್ಲ ನಡೀತಾ ಇದೆ ಅಂತ ತಿಳಿದು ಬಂದಿದೆ ಕೆಲವರು. ಈಗ ಅಸಲಿ ಡಾಕ್ಯುಮೆಂಟ್ಸ್ ನ ಮೂಲಕ ನಕಲಿ ಸಿಮ್ ಇಶ್ಯೂ ಮಾಡಿದ ವಿಚಾರದಲ್ಲಿ ಯಾರೆಲ್ಲ ಗ್ರಾಹಕರು ಕೇಸ್ ಫೈಲ್ ಮಾಡಿದಂತ ಪ್ರಕರಣ ಬೆಳಕಿಗೆ ಬಂದಿದೆ ಅಂತೇಳಿ? ಇಲ್ಲ, ಇದು ಗ್ರಾಹಕರ ಈಗ ಇಲ್ಲಿ ಕೇಸ್ ಫೈಲ್ ಮಾಡಿದ್ ಕೆಲವು ಬಂದಿದೆ, ಆದ್ರೆ ಜಾಸ್ತಿ ಅವ್ರಿಗೆ ಗೊತ್ತಾಗಲ್ಲ ಇದು ಎಷ್ಟು ಹೆಚ್ಚಿನ ಯಾರು ಯೂಸ್ ಮಾಡ್ತಾ ಇದ್ದಾರಂತ ಅವ್ರಿಗೆ ಗೊತ್ತಿರುವುದಿಲ್ಲ. ಇದು ಪೊಲೀಸ್ ರೈಡ್ ಮಾಡಿದ್ಮೇಲೆ ಅವರು ಪೊಲೀಸರು ಅವರನ್ನೇ ಹುಡುಕಿಕೊಂಡು ಹೋದಾಗ ಗೊತ್ತಾಗಿದ್ದ ಪ್ರಕರಣ ಇದೆಲ್ಲ ಈಗ ಬೆಳಕಿಗೆ ಬಂದಿರುದು. ಇಲ್ಲಿ ಯಾರು ಸಹ ಗ್ರಾಹಕರಿಗೆ ವಿಷಯವೇ ಗೊತ್ತಿಲ್ಲ ಇದು.
ಇದೇನಾಗಿದೆ ಅಂತ ಹೇಳಿದ್ರೆ ಪೊಲೀಸರು ರೈಡ್ ಜೈಲ್ಗೆ ರೈಡ್ ಆಗಿ ಸಿಮ್ ಕಾರ್ಡ್ ಬೇಕು ಅಂತ ಅದನ್ನ ನೋಡುವಾಗ ಅಡ್ರೆಸ್ ನೋಡಿ ಪೊಲೀಸರು ಇದಕ್ಕೆ ಮಾಡಿದ್ರು. ಎಸ್, ಥ್ಯಾಂಕ್ ಯು ದಯಾನಂದ್ ಕುಕ್ಕಾಜ್ ಅವರೇ ಮಾಹಿತಿಗಾಗಿ. ಈಗ ಜರಾಲ್ ಟವರ್ ಸರ್, ಜೈಲ್ನೊಳಗಿರುವಂತ ಎಲ್ಲಾ ಕೈದಿಗಳ ಸಿಮ್ ಅನ್ನ ವಶಪಡಿಸಿಕೊಂಡು ಎಲ್ಲಾ ಕಾಲ್ ರೆಕಾರ್ಡ್ ಅನ್ನ ಟ್ರ್ಯಾಪ್ ಮಾಡಿದ್ರೆ ಇನ್ನಷ್ಟು ಗೌಪ್ಯ ಮಾಹಿತಿಗಳು ಸಿಗುವ ಚಾನ್ಸಸ್ ಇಲ್ವಾ ತಮ್ಮ ಪ್ರಕಾರ ಅಂತೇಳಿ? ನನಗೆ ಇವತ್ತು ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಚೇತನ್. ಏನು ಹೇಳಿದರೆ ಮಂಗಳೂರು ಜೈಲಿಗೆ ಅದರದ್ದು ಫೌಂಡೇಶನ್ ಆಗುವಾಗ 1 ಫೀಟ್ ಎತ್ತರ ಬರಲಿಲ್ಲ. ನಾನು ಟೈಮ್ಸ್ ಆಫ್ ಇಂಡಿಯಾದವರ ಒಂದು ರಿಪೋರ್ಟರ್ನ ಕರ್ಕೊಂಡು ಹೋಗಿ ಈ ಜೈಲು ಇಲ್ಲಿ ಆದರೆ ಏನಾಗ್ತದೆ ಅಂತೇಳಿ ಒಂದು ಜ್ಯೋತಿಷ್ಯ ಏನು ಭವಿಷ್ಯ ಹೇಳ್ತಾನೆ ಆ ರೀತಿ ಎಲ್ಲ ಅವತ್ತು ಹೇಳಿ ಟೈಮ್ಸ್ ಆಫ್ ಇಂಡಿಯಾ ಪೇಪರಲ್ಲಿ ಸದನ ಕ್ವಾರ್ಟರ್ ಪೇಜಲ್ಲಿ ಇಡೀ ಬಂದಿದೆ ವಿತ್ ಫೋಟೋಸ್. ಇವತ್ತು ಆವತ್ತು ನಾನು 10 ವಿಷಯ ಹೇಳಿದರೆ ಇವತ್ತು 7 ವಿಷಯ ಆಗಿ ಹೋಗಿದೆ. ಅದರ ನಂತರ ಈ ಅಂಗಡಿಯಲ್ಲಿ ಸಿಮ್ ಕೊಡುವುದು ಈಗ ನಮ್ಮ ಪ್ರತಿನಿಧಿ ಹೇಳಿದರು ದೈಜಿಯವರು, ಅದಕ್ಕೆ ಬೇಲ್ ಸಿಗದಂಥ ಅದಕ್ಕೆ ಸೆಕ್ಷನ್ಸ್ ಆಗಬೇಕು. ಇವತ್ತು ಈ 1940 ಮೊದಲಿನ ಎಲ್ಲ ಕಾನೂನನ್ನು ಇಟ್ಕೊಂಡು ನಾವು ಇವತ್ತು 21-22 ಶತಮಾನದಲ್ಲಿ ನಾವು ಇರುವುದಾದರೆ ಇದರಿಂದ ನಮಗೆ ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ಆ್ಯಂಟಿ ನ್ಯಾಷನಲ್ ಆಕ್ಟಿವಿಟಿ ಹೇಳಿದರೆ ಇವತ್ತು ನಮ್ಮ ದೇಶದ ಗುಟ್ಟು ಹೊರಗಡೆ ಹೋಗ್ತದೆ ಪಾಕಿಸ್ತಾನಕ್ಕೆ ಆ ಮಿಲಿಟ್ರಿಯಿಂದ. ಆಗ ಸೆಕ್ಷನ್ ಅದಕ್ಕೆ ಅಂಥದ್ದು ಶಿಕ್ಷೆ ಸಿಗದಿದ್ದರೆ ಇನ್ನೊಬ್ಬನಿಗೆ ಅದನ್ನು ರಿಪೀಟ್ ಮಾಡಲಿಕ್ಕೆ ಸುಲಭ. ಅದಕ್ಕೆ ಕಠಿಣವಾದ ಶಿಕ್ಷೆ ಆಗಲಿ, ಜನರಿಗೆ ಇಲ್ಲಿ ಏನಾಗಿದೆ ಅದಕ್ಕೆ ಶಿಕ್ಷೆದು ಅವರಿಗೆ ಈ ಪನಿಷ್ಮೆಂಟಿದ್ದು ಭಯವೇ ಇಲ್ಲ. ನಮ್ಮದು ಪನಿಷ್ಮೆಂಟ್ ಹೇಳಿದರೆ ಏನಿಲ್ಲ, ಈ ಜೈಲಿನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಸಿಗ್ತದೆ, ಅವರಿಗೆ ಏನು ವಿದೇಶದಿಂದ ಬಂದವರು ಟೂರಿಸ್ಟ್ ಬರ್ತಾರಲ್ಲ ಆ ಥರ ಎಲ್ಲ ಫೆಸಿಲಿಟಿ. ನಾನು ಪರವೂರಿನಲ್ಲಿ ನೋಡಿದ್ದೇನೆ, ಒಂದು ವ್ಯಾನಲ್ಲಿ ಅಲ್ಲಿ ಹೇಳಿದರೆ ಕ್ಯಾಟಗರಿ ಮಾಡ್ತಾರೆ ಇವರು ಸೆಕ್ಷನ್ ಪ್ರಕಾರ, ಈ ಪ್ರಾಸ್ಟಿಟ್ಯೂಷನ್ಗೆ, ಗ್ಯಾಮ್ಲಿಂಗ್ನವರಿಗೆ, ಡ್ರಗ್ಸ್ನವರಿಗೆ ಬೇರೆ ಬೇರೆ. ಒಂದು ಸಾಮಾನ್ಯ ಇದು ಪ್ರಿಸನ್ನಲ್ಲಿ ಇರುವವನಿಗೆ 6 ತಿಂಗಳಿಗೆ ಹೈವೇಯಲ್ಲಿ ಕಸ ಎಕ್ಕಿಸ್ಲಿಕ್ಕೆ ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಇವರನ್ನು ಒಳಗೆ ನಾವು ಏನು ರಾಯಲ್ ಟ್ರೀಟ್ಮೆಂಟ್ ಕೂಡ ಅವರನ್ನು ನಾವು ಸಾಕುವುದಲ್ಲಿ ಈ ಝೂ ಅಲ್ಲಿ ಪ್ರಾಣಿ ಸಾಕಿದಾಗೆ ನಾವು ಕೈದಿಗಳನ್ನು ಸಾಕ್ತೇವೆ. ಮತ್ತು ಅಲ್ಲಿ ಇಂಥ ಚಟುವಟಿಕೆ ನಡೆಯುವುದಿಲ್ವ ಅಂದರೆ ಸರಿ ಸ್ಟ್ರಿಕ್ಟ್ ಆಗಲಿ, ಅವರ ಹತ್ರ ಕೆಲಸ ಮಾಡಿಸಲಿ. ಇಲ್ಲಿ ಏನಿಲ್ಲ, ಇವರು ಮಾರ್ಕೆಟಿಗೆ ಹೋಗಿ ಬಂದಾಗೆ ಜನರು ಹೋಗ್ತಾರೆ, ಅವರಿಗೆ ಕೊಡುವ ವಸ್ತುಗಳನ್ನು ಕೊಟ್ಟು ಬರ್ತಾರೆ. ಎಷ್ಟು ತನಕ ಇದು ಲೂಸ್ ಆಗಿದೆ? ಇವತ್ತು ಒಬೇರಾನ ಕಾಲದ ರೂಲ್ಸ್ ಈ ಕಾನೂನು ಇಟ್ಕೊಂಡು ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ರಾಘವೇಂದ್ರ ಅವರೇ, ಗ್ರಾಹಕರಿಗೆ ಏನು ಮಾಡ್ಬೋದು? ಈಗ ಪ್ರಶ್ನೆ ಹುಟ್ಟು ಬಂತದ್ದು, ಕ್ರಿಮಿನಲ್ಸ್ಗಳು ಗ್ರಾಹಕರ ಅಸಲಿ ಡಾಕ್ಯುಮೆಂಟ್ಸನ್ನು ಇಲ್ಲಿ ಮಿಸ್ಯೂಸ್ ಮಾಡ್ತಾ ಇರುವಂಥದ್ದು, ಈಗ ಗ್ರಾಹಕರಿಗೆ ಏನು ಮಾಡ್ಬೋದು? ಒಬ್ಬರು ಸಿಮ್ ಪಡೆಯುವವರು ಏನು ಮಾಡ್ಬೋದು? ಅಥವಾ ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರ, ಅಥೋರೈಸ್ಡ್ ಕಂಪನಿಗಳೇ ಸೇಲ್ ಮಾಡುವಂತಹ ಸಿಸ್ಟಮ್ ಬಂದಾಗ ಮಾತ್ರ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯನಾ? ಅಥವಾ ಸಿಮ್ ಪಡೆಯುವಂತಹ ಗ್ರಾಹಕರು ಇನ್ನೂ ಹೆಚ್ಚೆತ್ಕೊಂಡು ಏನು ಮಾಡ್ಬೋದು ಅಂತೇಳಿ ತಮ್ಮ ಪ್ರಕಾರ? ಈ ಗ್ರಾಹಕರು ಸಿಮ್ಮನ್ನು ಹೊಸತು ಸಿಮ್ಮನ್ನು ತಗೊಳ್ಳುವಾಗ ಅವರು ಒಂದು ನೋಟರೈಸ್ ಕಾಪಿಯನ್ನು ಕೊಡ್ಬೋದು. ಅದರಲ್ಲಿ ಏನಂತ ಹೇಳಿದರೆ ಆ ನೋಟರೈಸ್ ಕಾಪಿಯನ್ನು ಇನ್ನೊಮ್ಮೆ ಜೆರಾಕ್ಸ್ ಮಾಡಿದ ಅದರದ್ದು ವ್ಯಾಲ್ಯೂ ಹೋಗಿರ್ತದೆ, ಅಂದರೆ ಅದಕ್ಕೆ ಬೇರೆ ಬೇರೆ ನಂಬರ್ ಇರ್ತದೆ. ಈಗ ಒಂದು ಡಾಕ್ಯುಮೆಂಟನ್ನು ನಾವು ರಿಜಿಸ್ಟರ್ ಮಾಡುವ ಅದಕ್ಕೊಂದು ನಾವು ಕೋಡ್ ಕೊಡ್ತೇವೆ, ಬಾರ್ ಕೋಡ್ ಕೊಡ್ತೇವೆ, ಪ್ಲಸ್ ಇಯರ್ ಮತ್ತು ಯಾವ ಇದರಲ್ಲಿ ಟ್ರಾನ್ಸಾಕ್ಷನ್ ಗೊತ್ತಾಗ್ತದೆ ಒಂದು ಅದು. ಅದಲ್ಲದೆ ಇನ್ನೇನು ಮಾಡ್ಬೋದು ಹೇಳಿದರೆ, ನಿಮ್ಮ ಡಾಕ್ಯುಮೆಂಟ್ ಕೊಡುವಾಗ ಇಶ್ಯೂ ಆಗುವಾಗ ನಿಮ್ಮ ಸಿಮ್ ನಂಬರ್ ಪ್ಲಸ್ ಆ ಸಿಗ್ನೇಚರನ್ನು ತಗೊಂಡಿದ್ದು ಮಾಡ್ಬೋದು. ಮತ್ತು ಇನ್ನೊಂದು ಹೇಳಿದೆ, ಈಗ ಟ್ರೈ ಅವರು ಈಗ ಇವರು ನಮ್ಮ ಕುಕ್ಕಾಜಿ ಹೇಳಿದ ಹಾಗೆ ಆ ತಂಬನ್ನು ಮಾಡುವಂಥದ್ದು ಮಾಡ್ಬೋದು, ಮತ್ತು ಬೇರೆ ಯಾವುದಾದ್ರು ಆ ಕನೆಕ್ಟಿವಿಟಿ ಕೊಟ್ಟರೆ ಇದೆಲ್ಲ ತಡೆ ಹಿಡಿಬೋದು. ಮತ್ತು ಈ ಸಣ್ಣ ಸಣ್ಣ ಅಂಗಡಿಯವರಿಗೆ ಈ ಟಾರ್ಗೆಟ್ ಎಲ್ಲ ಕೊಟ್ಟಿರ್ತಾರೆ. ಅವರು ಏನು ಮಾಡ್ತಾರೆ ಹೇಳಿದರೆ, ಒಬ್ಬ ಹೊರ ಊರಿನ ಒಬ್ಬ ಬರ್ತಾನೆ, ಸಿಮ್ ಬೇಕು ಹೇಳ್ತಾನೆ, ಅವಂತೇನು ಇರುವುದಿಲ್ಲ, ಇವರೇನು ಮಾಡಿರ್ತಾರಲ್ಲ, ಬೇರೆಯವ್ರದ್ದು 10 ಸಿಮ್ಮದು ಜೆರಾಕ್ಸ್ ತೆಗೆದಿತ್ತು, ಟಾರ್ಗೆಟ್ ರೀಚ್ ಆಗಲಿ ಕೂಡ ಕೊಡ್ತಾರೆ. ಆದ ಕಾರಣ ಆ ಸಣ್ಣ ಸಣ್ಣ ಅಂಗಡಿಯವರನ್ನು ನಿಷೇಧಿಸಬೇಕು, ಇಲ್ಲದ್ರೆ ಅವರಿಗೆ ಸ್ಟ್ರಿಕ್ಟಾಗಿ ಆ ಯಾವುದಾದ್ರೊಂದು ರೂಲ್ಸ್ ತರಬೇಕು. ಅಥೋರೈಸ್ಡ್ ಪ್ಲೇಸ್ಗಳಲ್ಲೇ ಸಿಮ್ ಇಶ್ಯೂ ಮಾಡುವಂಥ ಒಂದು ಕಾನೂನು ತಂದರೆ ಸಾಧ್ಯನಾ ಅಂತ? ಭಾರಿ ಒಳ್ಳೆಯದು, ಆ ಥರ ಮಾಡಿದರೆ ಈ ಇಂಥ ಚಟುವಟಿಕೆಗೆಲ್ಲ ಕಡಿವಾಣ ಹಾಕ್ಬೋದು. ಎಸ್, ನಾನು ಆಗ ಒಂದು ವಿಚಾರವನ್ನು ಮೆನ್ಷನ್ ಮಾಡಿದೆ, ಜೈಲುಗಳನ್ನುವಂಥದ್ದು ಮನ ಪರಿವರ್ತನಾ ಕೇಂದ್ರಗಳಾಗಬೇಕಂತೇಳಿ. ಇವತ್ತು ಅದಕ್ಕೆ ನಮಗೊಂದು ಕರ್ನಾಟಕದಲ್ಲಿ ಒಂದು ಸಾಕ್ಷಿ ಇದೆ. ಹುಲುಗಪ್ಪ ಕಟ್ಟಿಮನಿ ಅಂತ ಹೇಳುವ ವ್ಯಕ್ತಿ ನಾಟಕದ ಮೂಲಕ ಜೈಲಿನ ಕೈದಿಗಳನ್ನು ಬಳಸ್ಕೊಂಡು ನಾಟಕ ಮಾಡಿ ಆ ಕೈದಿಗಳನ್ನು ಮನ ಪರಿವರ್ತನೆ ಮಾಡುವಂಥ ಕೆಲಸ ಸರ್ಕಾರ ಮಾಡದ್ದನ್ನು ಒಬ್ಬ ವ್ಯಕ್ತಿ ಮಾಡಿ ತೋರಿಸಿದ್ದಾರೆ. ಇವತ್ತು ಎಲ್ಲ ಜೈಲುಗಳು ಮನ ಪರಿವರ್ತನಾ ಕೇಂದ್ರಗಳಾಗುವ ಬದಲು ಕ್ರಿಮಿನಲ್ಸ್ಗಳನ್ನು ಮತ್ತಷ್ಟು ಹುಟ್ಟಿಸುವಂತಹ ಮತ್ತು ಅವರನ್ನು ಮುಂದೆ ಯಾವ ಕ್ರಿಮಿನಲ್ ಚಟುವಟಿಕೆಗಳಿಗೆ ಫಿಕ್ಸ್ ಮಾಡಬೇಕನ್ನುವಂಥ ಕೇಂದ್ರಗಳಾಗಿ ಮಾರ್ಪಡ್ತಾ ಇದೆ. ಇದು ಒಂದಷ್ಟು ದುರದೃಷ್ಟಕರ ಸಂಗತಿ ಅಂತೇಳಿ. ಇವತ್ತು ಏನಾಗಿದೆ, ತಾವು ಹೇಳಿದಾಗೆ ಜೈಲುಗಳಲ್ಲಿ ಇವತ್ತು ಅವರು ಈ ಕ್ರಿಮಿನಲ್ಸ್ನವರಿಗೆ ಕೋಚಿಂಗ್ ಕ್ಲಾಸ್ ಸಿಕ್ಕಿದಾಗೆ ಆಗಿದೆ. ಅಲ್ಲಿ ಕೋಚಿಂಗ್ ಸಿಗ್ತಾ ಇದೆ ಅವರಿಗೆ ಪರಿವರ್ತನೆ ದಾರಿಗೆ. ನೋಡಿ, ಎಷ್ಟೋ ಮಂದಿ ಇದು ಸ್ಪೀಚ್ ಕೊಡೋರಿದ್ದಾರೆ, ಅವರಿಗೆ ಒಳ್ಳೆ ರೀತಿಯಲ್ಲಿ ದಾರಿಯಲ್ಲಿ ಹೇಗೆ ಬರ್ಬೋದು, ಆತ್ಮಿಕ ಆಗಲಿ ಅಥವಾ ಸಾಂಸಾರಿಕ ಜೀವನದಲ್ಲಿ ಅವರಿಗೆ ಯಾವ ರೀತಿ ಕೂಡ ಹೇಳುವವರೇ ಇಲ್ಲ.
ಬರೀ ಅವರಿಗೆ ಏನಾದ್ರೆ ಝೂ ಅಲ್ಲಿ ಒಂದು ಪ್ರಾಣಿ ನೋಡ್ಲಿಕ್ಕೆ ಹೇಗೆ ಆಯಾ ಟೈಮಿಗೆ ಅದಕ್ಕೆ ಚಿಂಡಿ ಗಿಂಡಿ ಕೊಡ್ತಾರೆ ಆ ತರ ನೋಡ್ಕೊಂಡಿದ್ದಾರೆ ಅವರಿಗೆ ಯೋಗ ಇಲ್ಲದ್ರೆ ಬೇರೆ ಏನಾದ್ರೂ ಅವರಿಗೆ ಆಲ್ಟರ್ನೇಟಿವ್ ಆಗಿ ಸ್ಟ್ರೆಸ್ ಇರ್ಬೋದು ಆಗ ಅವರಿಗೆ ಬೇರೆ ಆದರೂ ಕೋರ್ಸಸ್ ಎಲ್ಲ ಮಾಡಿಸ್ಬೋದಲ್ಲ ಅವರಿಗೆ ಇದು ಯಾವುದಿಲ್ಲ ಅಂಥದ್ದು ಮಾಡಿದರೆ ಎಷ್ಟು ಒಳ್ಳೆ ಆಗ ಅವರಿಗೆ ಕೂಡ ಅವರ ಜೀವನದಲ್ಲಿ ಒಂದು ಪರಿವರ್ತನೆಗೆ ಒಂದು ದಾರಿ ಸಿಗ್ತದೆ ಇದು ಏನಿಲ್ಲ ಅವರು ಅಲ್ಲಿ ಕ್ಯಾರಂ ಬೋರ್ಡನ್ನು ಆಡ್ತಾ ಇರ್ತಾರೆ ಗೊತ್ತಿಲ್ಲ ನನಗೆ ಸರಿ ಗೊತ್ತಿಲ್ಲ ಅಲ್ಲಿ ಇವರಿಗೆ ಬೇಕಾದದ್ದನ್ನು ಈ ಕೆಟ್ಟ ವಿಚಾರಗಳನ್ನು ಅವರು ಡಿಸ್ಕಸ್ ಮಾಡ್ತಾರೆ ಹೊರಗಡೆ ಬರುವಾಗ ಪುನಃ ಅವರು ಒಂದು ಗುಂಪಾಗಿ ಸೇರ್ತಾರೆ ಅಲ್ಲಿಂದ ಹೊರಗೆ ಬಂದವರು ಪುನಃ ಚಟುವಟಿಕೆ ಮುಂದುವರಿಸ್ತಾರೆ ಜನರ ವಿಶ್ವಾಸಾರ್ಹತೆ ಹೇಗೆ ಸಿಮ್ ಪಡೆಯುವಲ್ಲಿ ನಾನು ಇಲ್ಲಿ ಹೋಗಿ ಸಿಮ್ ಪಡಿಬೋದು ಜನರು ಹೇಗೆ ನಂಬಬಹುದು ಇಂತಹ ಚಟುವಟಿಕೆಗಳಾದಾಗ ಈ ನೋಡಿ ಒಬ್ರು ಕಾಲರ್ ಇದ್ದಾರೆ ನಮಸ್ತೆ ವಿಜಯ ನಾಯರ್ ಅವರೇ ನಮಸ್ತೆ ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಬಹುದು ಹಲೋ ಮೇಡಮ್ ಟಿವಿ ವಾಲ್ಯೂಮ್ ಅನ್ನ ನೀವು ಮ್ಯೂಟ್ ಮಾಡಿದ್ರೆ ಕರೆ ಕಟ್ ಆಗುತ್ತೆ ಕ್ಷಮಿಸಬೇಕು ಇಲ್ಲ ಕೇಳ್ತಾ ಇದೆ ಯಸ್ ಹೇಳಿ ಮೇಡಮ್ ತಮ್ಮ ಅಭಿಪ್ರಾಯ ಯಾವುದೇ ರೀತಿ ಬಿಸ್ನೆಸ್ ಆಗದೆ ನಾವು ತುಂಬಾ ಕಷ್ಟಪಟ್ಟಿದ್ದೇವೆ ಆ ಟೈಮಲ್ಲಿ ನಾವು ಅಲ್ಲಿ ಜೈಲು ವಿವರನ್ನು ಕಂಡುಕೊಂಡಿದ್ದೇವೆ ಆಗ ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಏನ್ ಆಗಲ್ಲ ನಮ್ಗೆ ಇಲ್ಲಿ ಜೈಲ್ ಜಾಮರ್ ಹಾಕುವಂತ ಇದು ಕೊಟ್ಟಿದ್ದಾರೆ ಹಾಕ್ಲೇಬೇಕಿಲ್ಲ ನಾನು ಹೇಳುದು ಇದ್ರೊಳಗೆ ನಿಮ್ಗೆ ಮೊಬೈಲ್ ಹೇಗೆ ಬರ್ತದೆ ಸಿಮ್ ಹೇಗೆ ಬರ್ತದೆ ಹೇಳುವಾಗ ಅದಕ್ಕೆ ನಮ್ಗೆ ಯಾವುದೇ ರೀತಿಯ ಉತ್ತರ ಕೊಡ್ತಾ ಇಲ್ಲ ಇತ್ತೀಚೆಗೆ ನಾನು ಜೈಲಿಗೆ ವಿಸಿಟ್ ಮಾಡ್ಲಿಕ್ಕೆ ಹೋಗಿದ್ದೆ ಯಾಕಂದ್ರೆ ನಾವು ಹ್ಯೂಮನ್ ರೈಟ್ಸ್ ಅಲ್ಲಿ ನಾನು ಕಾರ್ಯದರ್ಶಿ ಆಗಿದ್ದೇನೆ ನಮ್ಗೆ ಅಲ್ಲಿ ಪ್ರೋಗ್ರಾಮ್ ಕೊಡ್ಲಿಕ್ಕೋಸ್ಕರ ಹೋಗುವಾಗ ಅಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳಿದ್ರೆ ಹಣಕಾಸಿನವರಿಗೆ ಒಂದು ಬೇರೆನೇ ಟ್ರೀಟ್ಮೆಂಟ್ ನಡೀತಾ ಇದೆ ಪಾಪದವರಿಗೆ ಒಂದು ಬೇರೆನೇ ಟ್ರೀಟ್ಮೆಂಟ್ ನಡೀತಾ ಇದೆ ಯಾಕೆ ಇಲ್ಲಿ ಜೈಲರಿಗಿಂತ ಹಾಗೆ ಸೌಲಭ್ಯವನ್ನು ಕೊಡುದು ಯಾಕೆ ಕೊಡ್ಬೇಕು ಅದು ನಾನು ಕೇಳ್ತಾ ಇರೋದು ಒಂದು ಕಾರಣಗಳಿಗೆ ಆಗುದು ಅಂತ ಹೇಳಿದ್ರೆ ಅಲ್ಲಿ ಬಹಳಷ್ಟು ರಿಯಾಯಿತಿಗಳಿದೆ ಜೈಲಿನೊಳಗೆ ಬಹಳಷ್ಟು ರಿಯಾಯಿತಿಗಳು ನಡೀತಾ ಇದೆ ಅದು ಮಾತ್ರ ಖಂಡಿತ ಪ್ರತ್ಯೇಕ ಸಂಘಟನೆಯವರಿಗೆ ಸೇರಿದವರಿಗೆ ಒಂದು ಸೆಲ್ ಒಂದು ಜಾತಿಯವರಿಗೆ ಒಂದು ಸೆಲ್ ಒಂದು ಧರ್ಮದವರಿಗೆ ಒಂದು ಸೆಲ್ ಹೀಗೆ ಗೋಡೆಗಳನ್ನು ಕಟ್ಟುವಂತ ಕೆಲಸ ಜೈಲಿನ ಒಳಗಡೆ ಆಗ್ತಾ ಇದೆ ಖಂಡಿತ ಆಗ್ತಾ ಇದೆ ಸರ್ ಅದು ಯಾಕೆಂತ ಹೇಳಿದ್ರೆ ನಾವು ನೋಡಿದ ಕಾರಣ ಹೇಳುವಂತ ಮಾತುಗಳಿದೆ ಖಂಡಿತ ಮೇಡಮ್ ನಮ್ಗೂ ಕೂಡ ಅರ್ಥ ಆಗುತ್ತೆ ಅಲ್ಲಿ ಅಲ್ಲಿ ಅವರು ಎಷ್ಟು ಇದ್ರಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವು ತಪ್ಪು ಮಾಡಿದ್ರೊಳಗೆ ಬಂದಿದ್ದೇವೆ ಅಂತಲೇ ಇಲ್ಲ ನಾವು ತಪ್ಪು ಮಾಡ್ಕೊಂಡಿದ್ದೊಳಗೆ ಬಂದಿದ್ದೇವೆ ಹೇಳುವ ಯಾವುದೇ ಮುಖದಲ್ಲಿ ಸಹ ಅವರಿಗೆ ಲಕ್ಷಣ ಇಲ್ಲ ಅವರ ತಲೆಯಲ್ಲಿ ಏನಿದೆ ನಾವೇನೋ ಆರಾಮದಲ್ಲಿ ರಿಸೋರ್ಟ್ಗೆಲ್ಲ ಹೋಗಿ ಕುತ್ಕೊಳ್ಳುವ ಅದೇ ಉಂಟು ಅವರ ತಲೆಯಲ್ಲಿ ಸೊ ಅಂತಹ ಒಂದು ಫೀಲ್ ಅನ್ನ ಕ್ರಿಯೇಟ್ ಮಾಡುವಂತ ವಾತಾವರಣ ಅಲ್ಲಿ ಇಲ್ಲ ಅಂತ ಹೇಳಿ ಮನ ಪರಿವರ್ತನೆ ಜೈಲಲ್ಲಿ ಆದ್ರೆ ಮನ ಪರಿವರ್ತನೆ ಆಗ್ಬೇಕು ಅಂತ ಹೇಳುವಂತದ್ದು ಅದು ಅಲ್ಲಿ ನಡೀತಾ ಇಲ್ಲ ಅಂತ ಹೇಳಿ ನನ್ನ ಅನಿಸಿಕೆ ಸರ್ ಅದು ಯಾಕಂದ್ರೆ ಅವರಿಗೆ ನಾವು ಅಲ್ಲಿ ಇರುವಾಗ ಕೆಜಿ ಗಟ್ಟಲೆ ಚಿಕನ್ ಬರ್ತದೆ ಕೆಜಿ ಗಟ್ಟಲೆ ಚಿಕನ್ ಇದ್ದು ಕರಿಯಾಗಿ ಇದಾಗಿ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಒಳಗಡೆ ಹೋಗ್ತದೆ ಅಲ್ಲಿ ಫುಡ್ ಹೋಗ್ತದೆ ಅವರಿಗೆ ಎಂತ ಬೇಕು ಎಲ್ಲ ನಡೀತದೆ ಅವರು ಒಳಗಡೆ ಇದ್ದಾರೆ ಅಂತ ಹೊರತು ಬೇರೆ ಯಾವುದೇ ರೀತಿ ಅವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಅಲ್ಲಿ ನಮ್ಗೆ ಕಾಣ್ತಾ ಇಲ್ಲ ಖಂಡಿತವಾಗ್ಲು ಖಂಡಿತ ನಾನು ಹೇಳ್ತಾ ಇಲ್ಲ ಸರ್ ಕೆಲವೊಂದು ಕಷ್ಟ ಇವರಿದ್ದಾರೆ ಎಸ್ ಸೊ ಎಲ್ಲರೂ ತಪ್ಪು ಮಾಡಿದಾರೆ ಅಂತ ಹೇಳಿ ಅಲ್ಲ ಆದ್ರೂ ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ ಸರ್ ಕೆಲವೊಂದು ಇದ್ರಲ್ಲಿ ಏನೋ ಅಲ್ಲಿ ಒಂದು ಚೇಂಜಸ್ ನಮ್ಗೆ ಖಂಡಿತ ಕಾಣ್ತಾ ಇದೆ ಅಲ್ಲಿ ಅದು ನೈಜ ವಿಚಾರ ಧನ್ಯವಾದಗಳು ಮೇಡಮ್ ತಮಗೂ ಕೂಡ ಕರೆ ಮಾಡಿ ತಮ್ಮ ಅಭಿಪ್ರಾಯ ಹಂಚಿಕೊಂಡದಕ್ಕಾಗಿ ಇತ್ತೀಚೆಗೆ ನಂಗೆ ಒಬ್ರು ಹೇಳಿದಂತ ವಿಚಾರ ಒಬ್ಬ ತನ್ನ ಫ್ರೆಂಡ್ ಹತ್ರ ಹೇಳ್ತಾ ಇದ್ದಂತೆ ಯಾನು ದಾದಾಳ ಕ್ರೈಮ್ ಅಲ್ತದ ಜೈಲ್ಗೆ ಪೋಂಡ ಎನ್ನ ಫೋಟೋ ನಿಕ್ಕಲು ಪಾಡ್ಲೆ ಮಾರೆ ಎನ್ನೆಡು ಮಲ್ಲೆಡು ಬರೋಡ ಅಂತೇಳಿ ಅಂದ್ರೆ ಎಷ್ಟು ಒಂದು ಇದಿದೆ ಅಂದ್ರೆ ಫೀಲ್ ಇದೆ ಅಂತ ಹೇಳಿದ್ರೆ ನಾನು ಕ್ರೈಮ್ ಮಾಡಿದ್ದೇನೆ ಅನ್ನುವಂತ ಒಂದು ಬೇಸರದ ಭಾವ ಇರುವ ಬದಲು ನಾನು ಇದು ಕ್ರೈಮ್ ಮಾಡಿದ್ದೇನೆ ಎಲ್ರಿಗೂ ಗೊತ್ತಾಗ್ಬೇಕನ್ನುವಂತ ಒಂದು ಭಾವನೆ ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರು ಬೆಳೆದು ಬಿಟ್ಟಿದ್ದಾರೆ ಅನ್ನುವಂಥದ್ದು ಐಡೆಂಟಿಟಿ ನಾನು ಸೋಷಿಯಲ್ ಐಡೆಂಟಿಟಿ ಏನಾಗ್ತದೆ ಹೇಳಿದ್ರೆ ಒಬ್ಬ ಕ್ರಿಮಿನಲ್ ಈಗ ಜೈಲಿಗೆ ಹೋಗ್ತಾನೆ ಹೇಳಿದ್ರೆ ಅಲ್ಲಿ ಫಸ್ಟ್ ಕೇಳುದು ಈ ವೈಟ್ ವೈಟ್ ನೀ ಯಾವ ಯಾವ ಮ್ಯಾಟರ್ ಅಲ್ಲಿ ಇದ್ದೆ ಹೇಳಿ ಅಂದ್ರೆ ಆ ಅವರು ಡಿಗ್ರಿ ಆಗಿ ನಾವೀಗ ಒಂದು ಡಿಗ್ರಿ ಎರಡು ಡಿಗ್ರಿ ಮೂರು ನಾನು ಅದರಲ್ಲಿ ಮತ್ತು ಈಗ ಹೊಸ ಒಬ್ಬ ಹೋಗ್ತಾನೆ ಹೋಗಿದ ನಂತರ ಅವನಿಗೆ ಒಂದು ವಾರದಲ್ಲಿ ತಿಳಿತದೆ ಓ ಜೈಲ್ ಹೇಳಿದ್ರೆ ಇಷ್ಟೇ ಆಗಲಿ ಅಂದ್ರೆ ಹಿ ಇಸ್ ವೆರಿ ಹ್ಯಾಪಿ ಸೊ ಮತ್ತೆ ಅವನಿಗೆ ಫೀಲ್ ಆಗಲ್ಲ ಒಂದ್ಸಲ ಹೋಗಿ ಬಂದವನಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ರಿಪೆಂಟ್ ಮಾಡಿಲ್ಲ ನಮ್ಮೊಂದು ಕ್ಲೈಂಟ್ ಗೆ ಬೇಲ್ ಆಯ್ತು ಅದರಲ್ಲಿ ಐದು ಜನ ಎಕ್ಯೂಸ್ಡ್ ಅವರು ಇದ್ರು ಮೂರು ಜನ ಬಂದರು ಬೇಲ್ ಕೊಟ್ಟರು ಇನ್ನೊಬ್ಬನಿಗೆ ಸಹ ಬೇಲ್ ಕೊಡಲಿಕ್ಕೆ ರೆಡಿ ಆಗಿದ್ರು ಆಗ ನಾನು ಹೇಳಿದೆ ಆಯ್ತು ಹೇಳಿ ಜೈಲ್ನ ಅವನು ಹೇಳ್ತಾನೆ ಇಲ್ಲ ಸರ್ ನಾನು ಇನ್ನು ಒಂದು ತಿಂಗಳು ಇರ್ತೇನೆ ಈಗ ಕೊಡೋದು ಬೇಡ ಹೇಳಿ ಅಲ್ಲಿವರೆಗೆ ಹೋಗಿದೆ ಪರಿಸ್ಥಿತಿ ಯಾಕೆ ಹೇಳಿದರೆ ಅಲ್ಲಿಗೆ ಬೆಳಗ್ಗೆ ತಾಜ್ ಮಹಲಿದ್ದು ಚಾ ಬರ್ತದೆ ಮಧ್ಯಾಹ್ನ ಬಾಂಬೆ ಲೆಕ್ಕಿದ್ದು ಊಟ ಬರ್ತದೆ ಹಾಗೆ ದೇ ಆರ್ ಹ್ಯಾಪಿ
ಆದ ಕಾರಣ ಅವರಿಗೆ ಹೊರಗೆ ಬರಲಿಕ್ಕೆ ಬೇಡ, ಅಲ್ಲೊಂದು ಎಂಟರ್ಟೈನ್ಮೆಂಟ್ ಸ್ಕೂಲ್ ಆಗಿ ಆಗಿದೆ, ಇಸ್ಪೀಟ್ ಆಡ್ತಾರೆ, ಪ್ಲಸ್ ಎಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಸಿಗ್ತದೆ ಅಲ್ಲಿ. ಜರಾಲ್ಡ್ ಅವರ, ಈಗ ಜೈಲಿನೊಳಗೆ ಮೊಬೈಲ್ ನಿಷಿದ್ಧ, ಹೀಗಿರುವಾಗಲೂ ಕೂಡ ಜಾಮರ್ನ ಅವಶ್ಯಕತೆ ಏನು? ಇವರು ಜೈಲಿನೊಳಗಿರುವಂಥ ಕೈದಿಗಳಿಗೆ ಮೊಬೈಲನ್ನು ಸಪ್ಲೈ ಮಾಡೋದನ್ನು ತಡಿಲಿಕ್ಕೆ ಆಗೋದಿಲ್ಲ, ಅವರ ಲೂಪೋಲ್ಸನ್ನು ಇಟ್ಕೊಂಡು ಇವರು ಜಾಮರ ಅಳವಡಿಸ್ತಾರೆ. ಜಾಮರ ಅಳವಡಿಕೆ ಆದರೂ ಕೂಡ ಹೊರಗಿನ ಜನರಿಗೆ ನೆಟ್ವರ್ಕ್ ಇಲ್ಲ, ಒಳಗಿನವರಿಗೆ ಸಿಗುತ್ತೆ. ಅದು ಕೂಡ ಜೈಲೊಳಗಿನ ನೆಟ್ವರ್ಕ್ ಹೇಗಿದೆ ಅಂತ ಕೇಳಿದರೆ ಇಡೀ ಭೂಗತ ಲೋಕದ ನೆಟ್ವರ್ಕ್ಗಳು ಸಿಗುವಷ್ಟರ ಮಟ್ಟಿಗೆ ಕೂಡ ಅಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತೆ ಅಂತ ಹೇಳಿದರೆ ಅವರ ತಪ್ಪನ್ನು ಮರೆಮಾಚಲಿಕ್ಕೆ ಇವರು ಜಾಮರ ಹಾಕ್ತಾರೆ. ಅದ್ರ ಬದಲು ಇವತ್ತು ಇಷ್ಟು ಈಗ ನಕಲಿ ಸಿಮ್ ಕಾರ್ಡ್ಗಳು, ಅದು ಕೂಡ ಅಸಲಿ ಗ್ರಾಹಕರ ಡಾಕ್ಯುಮೆಂಟ್ಸ್ನಿಂದ, ಇವೆಲ್ಲ ತಡಿಬೇಕಿದ್ರೆ ಜೈಲಿನಲ್ಲಿ ಮೊಬೈಲ್ ಬ್ಯಾನ್ ಮಾಡಿಬಿಡಿ, ಸಮಸ್ಯೆನಿಲ್ವಾ ಅಲ್ಲ ಅಂತೇಳಿ. ಚೇತನ್, ನಾನು ಹೇಳ್ತೇನೆ, ಅಲ್ಲಿ ಜೈಲಲ್ಲಿ ಸಿಬ್ಬಂದಿ ಅವರು ಕೆಲಸ ಮಾಡ್ತಿದ್ದಾರೆ, ಸರ್ಕಾರ ಸಂಬಳ ಉಂಟು, ಕ್ವಾರ್ಟರ್ಸ್ ಉಂಟು, ಎಲ್ಲ ಉಂಟು. ಅವರು ಈ ರೀತಿಯವರು ಅವರು ಅವರ ದಾರಿ ತಪ್ಪಿ ಅವರು ಕೆಲಸ ಮಾಡುವಾಗ ನೋಡಿ, ಇವತ್ತು ನಾನು ನೋಡ್ತೇನೆ, ನಿನ್ನೆ ಬೆಂಗಳೂರಲ್ಲಿ ನೋಟು ಚೇಂಜ್ ಮಾಡುವಲ್ಲಿ ಪೊಲೀಸ್ ಒಬ್ಬ ಅದರಲ್ಲಿ ಇನ್ವಾಲ್ವ್ ಇದ್ದಾನೆ. ಇವ್ರಿಗೆ ಏನಾಗಿದೆ, ಅವನು ಈ ಸರ್ಕಾರಿ ನೌಕರ ಇಂಥ ತಪ್ಪು ಮಾಡಿದ ಕೂಡಲೇ ಅವನಿಗೆ 100% ಅವನಿಗೆ ಗ್ಯಾರಂಟಿ ಗೊತ್ತುಂಟು ಏನು ಹೇಳಿದ್ದಾರೆ, 3 ತಿಂಗಳು ಸಸ್ಪೆಂಡ್ ಮ್ಯಾಕ್ಸಿಮಮ್, ಪುನಃ ಹಾಗೇನೆ ನಾನು ಡ್ಯೂಟಿಗೆ ಬರ್ತೇನೆ ಅಂತೇಳಿ. ಅವನಿಗೆ ಲೈಫ್ ಲಾಂಗ್ ಟರ್ಮಿನೇಟ್ ಆಗಲಿ ಅವನ ಕೆಲಸದಿಂದ, ಅಥವಾ ಅದರ ಮೇಲೆ ಅವನಿಗೆ ಜೈಲು ಶಿಕ್ಷೆ ಆಗಲಿ 6 ತಿಂಗಳು ಒಳಗಡೆ. ಇದಕ್ಕೆ ಜಾಮರ್ ತಾವು ಹೇಳಿದಾಗ ಜಾಮರ್ ಗಿಮರ್ ಏನು ಅಗತ್ಯ ಬೇಡ. ಅಲ್ಲಿ ಅಲ್ಲಿ ಕೆಲಸ ಮಾಡುವವರು ನಿಯತ್ತಿನಲ್ಲಿ ಕೆಲಸ ಮಾಡಲಿ. ನಾನೊಂದು ಸಂಸ್ಥೆಯಲ್ಲಿ 15 ವರ್ಷ ಕೆಲಸ ಮಾಡಿದ್ದೇನೆ ನಿಯತ್ತಲ್ಲಿ, ಒಂದು ಬಾಲ್ ಪೆನ್ ಇದು ರಿಪೀಲ್ ಮನೆಗೆ ತರಲಿಲ್ಲ. ಹಾಗಾದ್ರೆ ಇವರು ನಿಯತ್ತಿಲ್ಲದವರಿಗೆ ಕೆಲಸ ಕೊಟ್ಟಿದ್ದಾರೆ ಹೇಳಿದರೆ, ಹಾಗಾದ್ರೆ ಅದರ ಅರ್ಥ ಏನು? ಮತ್ತೆ ಸರ್ಕಾರ ಏನು ಮಾಡ್ತಾ ಇದೆ, ಅವರಿಗೆ ಪರ್ಮನೆಂಟ್ ಆಗಿ ಸೇವೆಯಿಂದ ತೆಗಿಬೇಕು, ಇದು ಸಸ್ಪೆಂಡ್ ಅಲ್ಲ, ಡಿಸ್ಮಿಸ್. ಅದರ ಮೇಲೆ ಅವರ ಮೇಲೆ ಎನ್ಕ್ವೈರಿ ನಡೀಬೇಕು, ಕಾನೂನು ಪ್ರಕಾರ ಶಿಕ್ಷೆ. ನನಗೆ ಪ್ರಮುಖ ವಿಚಾರಕ್ಕೆ ಬರಬೇಕು, ಜನರ ವಿಶ್ವಾಸಾರ್ಹತೆ ಬಗ್ಗೆ. ಜನರು ಒಂದ್ ಕಡೆ ನೋಡಿ, ಇಂತಹ 22 ಪ್ರಕರಣ ಆಗಿದೆ ಅಂತ ಹೇಳಿದ್ರೆ ಅದು ಕೂಡ ಅಭಿನಂದನೆ ಸಲ್ಲಿಸಬೇಕು ಈ ಕಾರ್ಯಕ್ರಮದ ಮೂಲಕ. ಒಬ್ಬರು ಒಳ್ಳೆಯ ಚಂದ್ರಶೇಖರ್ ಅಂತ ಕಮಿಷನರ್ ಆಫೀಸರ್ ಇದ್ದ ಕಾರಣ ಇಂತಹ ಪ್ರಕರಣಗಳು ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಆಯಿತು, ಮತ್ತು ಅವರ ಎಂಟೈರ್ ಟೀಮ್ ಅನ್ನು ಕೂಡ ಅಭಿನಂದಿಸ್ತೇನೆ ಈ ಕಾರ್ಯಕ್ರಮದ ಮೂಲಕ. ಸೊ ನಾನು ಕೇಳಬೇಕು, ಇಂತಹ ನಕಲಿ ಸಿಮ್ಗಳನ್ನು ಬಳಸಿ ಅದೆಷ್ಟೋ ಭೂಗತ ಚಟುವಟಿಕೆಗಳು ನಡೀತಾ ಇದೆ, ಯಾರ್ಯಾರೋ ಪಾಪದ ಅಸಲಿ ಡಾಕ್ಯುಮೆಂಟ್ಸ್ ಹೋಗ್ತಾ ಇದೆ, ಜನರ ವಿಶ್ವಾಸಾರ್ಹತೆ ಏನು ಮಾಡಬೇಕು? ಜನರು ವಿಶ್ವಾಸಾರ್ಹತೆ ಎಲ್ಲಿ ನಂಬಬಹುದು, ಎಲ್ಲಿ ಹೋಗಿ ಸಿಮ್ ಪಡೆದರೆ ಉತ್ತಮ ತಮ್ಮ ಪ್ರಕಾರ? ನನ್ನ ಪ್ರಕಾರ ಯಾವುದು ಅಥರೈಸ್ ಕಂಪನಿ ಇದೆ ಅಲ್ಲಿ ಹೋಗಿ ನೈಜವಾದ ಯಾವ ಅಥಾರಿಟಿ ಇದೆ ಅಲ್ಲಿಂದ ಹೋಗಿ ಸಿಮ್ಮನ್ನು ತಗೊಳ್ಬೇಕು. ತಗೊಂಡ ನಂತರ ಕೂಡ ಈ ಯಾವ ಈ ಡಾಕ್ಯುಮೆಂಟಲ್ಲೆಲ್ಲ ಅವರದ್ದು ಸೈನ್ ಮತ್ತು ಆ ನಂಬರ್ ಯಾವುದು ತಗೊಂಡು ಮತ್ತೆ ಹಾಕ್ಬೇಕು ಅದಕ್ಕೆ. ಸೊ ಖಂಡಿತವಾಗ್ಲೂ ಅದು ಸೆಕೆಂಡ್ ಪರ್ಸನ್ ಅಥವಾ ಇಂತಹ ದಂಧೆಯವರು ಅದನ್ನು ಜೆರಾಕ್ಸ್ ಮಾಡಿ ಯೂಸ್ ಮಾಡೋ ಚಾನ್ಸಸ್ ಕಮ್ಮಿ ಆಗ್ಬೋದು. ಹಾಗಾದ್ರೆ ಹೌದು, ನಾನು ಹಾಗೆ ತಿಳಿಸಿದ ಹಾಗೆ ನೋಟರೈಸ್ ಕಾಪಿ ಎಲ್ಲ ಕೊಟ್ಟರೆ ಅದನ್ನು ಜೆರಾಕ್ಸ್ ಮಾಡುವಂತ ಪ್ರಶ್ನೆ ಬರುವುದಿಲ್ಲ ಅಲ್ಲ ಅದರಲ್ಲಿ. ಅದಕ್ಕೆ ಪೂರ್ವಕವಾಗಿ ಹೇಳುವುದಾದ್ರೆ ಚೇತನ್ ಸರ್. ಎಸ್, ಮಾತಾಡ್ತೇನೆ. ಪುರಂದರ್ ಶೆಟ್ಟಿ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಸರ್, ತಮ್ಮ ಧ್ವನಿ ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ನಮಸ್ತೆ ಸರ್. ಎಸ್, ಪುರಂದರ್ ಶೆಟ್ಟಿ ಅವರ ಅಭಿಪ್ರಾಯ ಹೇಳಿ ಸರ್. ಪುರಂದರ್ ಶೆಟ್ಟಿ ಅಂತ ಸರ್, ಅಭಿಪ್ರಾಯ ಹೇಳಿ ಸರ್. ತಮ್ಮ ಕೇಳಿಸ್ತಾ ಇದೆ ಸರ್, ಮಾತಾಡಿ. ಆಧಾರ್ ಕಾರ್ಡ್ ಸರ್, ಸ್ವಲ್ಪ ನೆಟ್ವರ್ಕ್ ಇದ್ದಲ್ಲಿ ಬಂದು ಮಾತಾಡಬಹುದ? ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೀನಿ ಸರ್, ಸ್ವಲ್ಪ ನೆಟ್ವರ್ಕ್ ಇರುವಲ್ಲಿ ಬನ್ನಿ ಸರ್. ಆಧಾರ್ ಕಾರ್ಡ್ ಇದ್ದು ತಂಬು ತಗೊಂಡಿದ್ದಾರೆ, ನಾವು ಪ್ರೀತಿ ಮುಗಿಸಿಕೊಂಡದ್ದು ಐಡಿಯಾದ್ದು ತಗೊಂಡ್ರಿ ನೀವು ತಗೊಂಡಿದ್ದಾರೆ. ನಾವು ಇಲ್ಲಿ ಒಂದು ವಾಸ್ತು ತಗೊಂಡಿದ್ದೇವೆ, ಅದರಿಂದ ನಮ್ಗೆ ತೊಂದರೆ ಅಂತ. ಸೊ ತಂಪು ಪಡ್ಕೊಂಡ್ರೆ ತೊಂದರೆ ಇಲ್ಲ ಅಂತ? ಅಲ್ಲಲ್ಲ, ಆ ಪ್ರಕಾರ ತಕೊಂಡು ಬೇರೆವರು ಕೊಂಡೋಗಿದ್ದಾರೆ. ನಿಮ್ಮ ತಮ್ಮ ತಕೊಂಡು ಬೇರೆವರು ಕೊಂಡೋಗಿದ್ದಾರೆ? ಅವರು ಮಾರಾಟ ಮಾಡುವರು ಅಂಗಡಿಯಲ್ಲಿ ಅಲ್ಲ, ಅದು ಕೊಡ ಹಾಕಿ ಮಾರಾಟ ಮಾಡಿದ್ರು. ನೀವು ಅಲ್ಲಿಂದ ಸಿಮ್ ಪಡ್ಕೊಂಡಿದ್ದೀರಾ ಮೇಡಮ್ ಹಾಗಾದ್ರೆ? ನಾವು ಸಿಮ್ ಪಡ್ಕೊಂಡಿದ್ದೇವೆ. ಅಲ್ಲ, ಎಲ್ಲಾ ಕಡೆ ಆತರ ಆಗ್ಬೋದಂತಿಲ್ಲ, ಆದ್ರೂ ಕೂಡ ಸೇಫ್ಟಿಗೆ ನಾವು ಹೇಳುವಂತದ್ದು, ಬೇಕಾದಷ್ಟು ಆಥರೈಸ್ಡ್ ಕಂಪನಿಗಳಿದೆ, ಶಾಪ್ಗಳಿದೆ, ದಯವಿಟ್ಟು ಅಲ್ಲಿಯೇ ಸಿಮ್ ಪಡ್ಕೊಂಡ್ರೆ ಉತ್ತಮ ಅಂತ ನಾನು ಕೂಡ ತಮಗೆ ಸಲಹೆಯನ್ನು ಕೊಡ್ತಾ ಇದ್ದೇನೆ. ನಾವು ಕಂಪ್ಲೇಂಟ್ ಏನು ಕೊಡಬೇಕಾ? ಈಗ ಸದ್ಯಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಬೇಡಿ. ಅಲ್ಲ, ರೈಟಿಂಗ್ ಅಲ್ಲಿ ಕೊಟ್ಟಿರಿ, ಇದಾದ್ರೆ ಪ್ರೂಫ್ ಅವ್ರು ಏನಾದ್ರು ಇಲ್ಲದ್ರೆ, ಯಾರಿಗಾದ್ರೂ ಮೋದಿ ಅವರಿಗೆ ಏನಾದ್ರೂ ಥ್ರೆಟ್ ಇಲ್ಲ, ಯಾರಾದ್ರೂ ವಿಐಪಿಗೆ ಕೊಟ್ರೆ ಫಸ್ಟ್ ಅರೆಸ್ಟ್ ಆಗುವವರು ಯಾವ ರೀತಿ ಕಂಪ್ಲೇಂಟ್ ಕೊಡ್ಬೋದು ಅವ್ರಿಗೆ? ನಿಮ್ಮದು ಆ ಜುರಿಸ್ಟ್ರಿಕ್ಷನ್ ಯಾವ್ದು ಬರ್ತದೆ, ಆ ಸ್ಟೇಷನ್ಗೆ ಹೋಗಿ ರೈಟಿಂಗ್ ಅಲ್ಲಿ ಕೊಟ್ಟು ನೀವು ಅದರದೊಂದು ಚೀಟಿ ತಗೊಂಡ್ರೆ ತೆಗಿರಿ.
ತೆಗೆದು ಸೇಫ್ ತನಿಖೆ ಬೇಡ, ಬರೀ ಇನ್ ರೈಟಿಂಗ್ ಕೊಟ್ಟರೆ ಸಾಕು, ಕೊಟ್ಟು ಆ ಒಂದು ಪ್ರೂಫನ್ನು ತೆಗೆದಿಡಿ ಅಷ್ಟೇ, ಎನ್ಕ್ವೈರಿ ಏನು ಬೇಡ. ಎಸ್, ಥ್ಯಾಂಕ್ ಯು ತಮಗೂ ಕೂಡ ಕರೆ ಮಾಡಿದ್ದಕ್ಕಾಗಿ. ಸೊ ಈಗಾಗಲೇ ಜನರಲ್ಲಿ ಕೂಡ ಒಂದಷ್ಟು ಡೌಟ್ಗಳಿತ್ತು. ಸೊ ನಾನು ಮತ್ತೊಮ್ಮೆ ಹೇಳಬೇಕು, ಸಿಮ್ಮನ್ನು ಪಡೆಯುವಾಗ ಕೂಡ ತಾವು ಒಂದಷ್ಟು ಜಾಗೃತತೆಯನ್ನು ಮಾಡಿ, ಯಾಕಂತ ಹೇಳಿದರೆ ಈಗಾಗಲೇ ಅವ್ರು ಹೇಳಿದಾಗ ಒಂದು ಅಥೋರೈಸ್ಡ್ ನೋಟರಿ ಮಾಡಿಕೊಂಡ್ರು ಕೂಡ ತಮಗೆ ಉತ್ತಮ. ಯಾಕಂತ ಹೇಳಿದರೆ ನಮಗೆ ಗೊತ್ತಿರೋದಿಲ್ಲ, ನಾವು ಯಾವುದಾದ್ರೂ ಅಂಗಡಿಗೆ ಹೋಗಿ ಡಾಕ್ಯುಮೆಂಟ್ಸನ್ನು ಕೊಟ್ಟಿರ್ತೇವೆ, ಒಂದು ಸಿಮ್ಮನ್ನು ಪಡ್ಕೊಂಡು ಬರ್ತಿರ್ತೇವೆ. ಆದರೆ ಜಾಲದವರಿಗೆ ಅವರದೇ ಆದಂಥ ಒಂದು ಲಿಂಕ್ಗಳಿರುತ್ತೆ, ಅವರು ತಮ್ಮ ಜಾಲಕ್ಕೋಸ್ಕರ ನಿಮ್ಮ ಡಾಕ್ಯುಮೆಂಟ್ಸನ್ನು ಯೂಸ್ ಮಾಡಿಕೊಂಡು ನಕಲಿ ಸಿಮ್ಮನ್ನು ಪಡೆಯುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಸೊ ಹೀಗಾಗಿ ತಾವು ಒಂದಷ್ಟು ಜಾಗೃತತೆಯನ್ನು ವಹಿಸ್ಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ಸ ಕಾರ್ಯಕ್ರಮದಲ್ಲಿ ಕೊನೆಯ ತಮ್ಮ ಇಬ್ಬರ ಅಭಿಪ್ರಾಯ ಏನು ಅಂತೇಳಿ ಜರೋಲ್ದವರೇ. ನೋಡಿ, ನಾನು ರಾಘವೇಂದ್ರ ಸರ್ ಕೂಡ ಹೇಳಿದರು, ಈಗ ನಾವು ಜೆರಾಕ್ಸ್ ಕಾಪಿ ಕೊಟ್ಟು ಒಂದು ಸಿಮ್ ತಗೊಳ್ಳೋಕೆ ಫಸ್ಟಾಗಿ ಏನು ಮಾಡಬೇಕು ಹೇಳಿದರೆ, ಸಿಮ್ಮನ್ನು ಇವರಿಗೀಗ ಕರೆನ್ಸಿ ಮಾರ್ತಾ ಇದ್ದಾರೆ, ಯಾರೀಗ ಸಿಮ್ ಮಾರುವ ಅಂಗಡಿ ಅವನು ಕರೆನ್ಸಿ ಕೊಡ್ತಾನೆ, ಕರೆನ್ಸಿ ಅವನಿಗೆ ಲಾಭ ಇದೆ. ಅದರ ನಂತರ ನಾನು ಹೇಳೋದಾದರೆ ಈ ಸಿಕ್ಕಾಪಟ್ಟೆ ಸಿಮ್ ಕೊಡುವ ಅಂಗಡಿಗಳ ಮೇಲೆ ಒಂದು ಕಂಟ್ರೋಲ್ ಇಡಬೇಕು. ಈಗ ಏರ್ಟೆಲ್ ಹೇಳಿದರೆ ಏರ್ಟೆಲ್ ಆಫೀಸ್ನಿಂದಲೇ ಸಿಮ್ ತಗೊಳ್ಳುವ ಹಾಗೆ, ರಾಘವೇಂದ್ರ ಸರ್ ಹೇಳಿದಾಗೆ ಟಾಟಾದವರು ತಿಳಿದರೆ ಟಾಟಾ ಆಫೀಸಿಗೆ ಹೋಗಿ ತಗೊಳ್ಳೋದಾದರೆ ತಗೊಳ್ಳುವ ಹಾಗೆ. ಯಾಕೆಂದರೆ ಸಿಕ್ಕಾಪಟ್ಟೆ ಎಲ್ಲ ಇದು ಹಬ್ಬದ ಟೈಮ್ನಲ್ಲಿ ಜಾತ್ರೆಯಲ್ಲಿ ತಮಿಳುಗೊಳ್ಳೆ ಮಾರಿದಾಗೆ ಎಲ್ಲರೂ ಕೂಡ ಸಿಮ್ ಮಾರ್ಕೊಂಡೇ ಹೋಗುದು ಹೇಳಿದಾರೆ, ಅದಕ್ಕೆ ಅರ್ಥ ಏನುಂಟು? ಹಾಗೆ ಒಂದು ವೇಳೆ ಕೊಡುವುದಾದರೆ ಸರ್ಕಾರ ಎಲ್ರಿಗೂ ಕೊಡಲಿ, ಅವರವರಿಗೆ ಅವರ ಲಾಭದ ಅಂಶ ಬರಲಿ. ಆದರೆ ಆ ಡಾಕ್ಯುಮೆಂಟಿದ್ದು ಕಾಪಿ ಕೊಡುವಾಗ ಅಂಗಡಿದು ಸೀಲ್ ಅಲ್ಲಿ ಸರ್ ಹೇಳಿದಾಗೆ ನೋಟ್ರಿ ಮಾಡಿ ತರ್ಬೋದು ಅದನ್ನು. ಆಗ ಈ ಬ್ಲ್ಯಾಂಕ್ ನಾವು ಕೊಟ್ಟ ಜೆರಾಕ್ಸ್ ಪ್ರತಿ ಇನ್ನೊಬ್ಬರ ಕೈಗೆ ಪಡೆಯಬಹುದು. ಈಗ ನಾನೊಂದು ಏನಾದರೂ ಈಗ ಯಾವ ಕಂಪನಿ ನಾವು ತಗೊಳ್ತೇವೆ, ಈಗ ಎಕ್ಸಾಂಪಲ್ ಟಾಟಾದಿಂದ ತೆಗೆಯೋದಾದ್ರೆ ಟಾಟಾದಿಂದ ಅಥರೈಸ್ಡ್ ಐ ಹ್ಯಾವ್ ಗಿವನ್ ದಿ ಆಧಾರ್ ಕಾರ್ಡ್ ಆ್ಯಂಡ್ ಐ ಹ್ಯಾವ್ ಇದೇಳಿ ಸೀಲ್. ಆದರೆ ಆ ಥರ ತಗೊಂಡ್ರೆ ನಮಗೆ ನಾಡ್ದು ಅಂಥದ್ದೇನು ಆಪತ್ತು ಬಂದರೆ ತೋರಿಸ್ಬೋದಲ್ಲ, ನೋಡಿ ನಾನು ಕೊಟ್ಟದ್ದು ಇದು ಮಾತ್ರ. ಓಕೆ, ನಾನು ಈ ನಂಬರ್ ಇಶ್ಯೂ ಮಾಡಿರುವಂಥದ್ದು, ಸೆಕೆಂಡ್ ನಂಬರ್ ಒಂದು ವೇಳೆ ಹೋದ್ರೂ ಕೂಡ ಅಲ್ಲ, ಆಗ ಏನಾಗ್ತದೆ ಹೇಳಿದರೆ ಯಾರು ಇಶ್ಯೂ ಮಾಡ್ತಾರೆ ದೇ ವಿಲ್ ಬಿ ಹೆಲ್ಡ್ ಲಯಬಲ್. ಓಕೆ, ಅದ ಕಾರಣ. ಮತ್ತು ಕಾನೂನು ಏನಿದೆ ಹೇಳಿದ್ರೆ ಒಂದು ಮಾತಿದೆ, ಇಗ್ನರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸೆಸಿಬಲ್. ಈಗ ನನಗೆ ತಿಳಿಯಿಲ್ಲ, ನಾನೇನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಅದರಲ್ಲಿ ಯಾವುದೇ ಅವರಿಗೆ ಡಿಫೆನ್ಸ್ ಇಲ್ಲದೆ ಪ್ರೊಟೆಕ್ಷನ್ಸ್ ಕೂಡ ಸಿಕ್ಕುದಿಲ್ಲ. ಈಗ ಅನ್ಎಜುಕೇಟೆಡ್ ಆಗಿರ್ಬೋದು, ಬೇರೆ ಏನಾದರೂ ವಿಷಯದಲ್ಲಿ ಆಗಿದ್ರೆ ಅದು ಅವ್ರಿಗೆ ಮತ್ತೆ ಏನು ಇದ್ ಹೆಲ್ಪ್ ಆಗುದಿಲ್ಲ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ರಾವ್ ಮತ್ತು ಜೆರಾಲ್ಡ್ ಟವರ್ಸ್ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಬಹುಶಃ 22 ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು, ಅದು ಕೂಡ ಜನರ ಆ ಡಾಕ್ಯುಮೆಂಟ್ಸನ್ನು ಪಡ್ಕೊಂಡು ಆ ನಕಲಿ ಸಿಮ್ಗಳನ್ನು ಪಡ್ಕೊಂಡು ಭೂಗತ ಚಟುವಟಿಕೆ ಮತ್ತು ಕ್ರೈಮ್ ಚಟುವಟಿಕೆ, ಅದರಲ್ಲೂ ಕೂಡ ಜೈಲಿನಲ್ಲಿರುವಂಥ ಕೈದಿಗಳಿಗೆ ಸಿಮ್ ಸಪ್ಲೈ ಮಾಡುವಂತಹ ಒಂದು ದಂಧೆ ನಡೀತಾ ಇರುವಂಥದ್ದು. ಮಂಗಳೂರಿನಲ್ಲಿ 1-2 ಕಡೆ ಇಂತಹ ಒಂದು ಜಾಲವಿದೆ ಅನ್ನುವಂಥ ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯವಾಗಿದೆ. ಆದರೆ ಆ ಜಾಲವನ್ನು ಹಿಡಿಯುವಲ್ಲಿ ಕೂಡ ಪೊಲೀಸರು ಸಕ್ರಿಯವಾಗ್ತಾ ಇದ್ದಾರೆ. ಆದರೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳೋದು ವಹಿಸು ಏನು ಎಚ್ಚೆತ್ತುಕೊಂಡ್ರೆ ಉತ್ತಮ, ಯಾಕಂತ ಹೇಳಿದ್ರೆ ಸಿಮ್ ಪಡೆಯುವಂಥ ವಿಚಾರದಲ್ಲಿ ನೀವು ಕೂಡ ಒಂದಷ್ಟು ಜಾಗೃತರಾಗಿರುವಂಥ ಕಾರ್ಯಕ್ರಮದ ಮೂಲಕ ಕೇಳಿಕೊಳ್ಸೋ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವಲ್ 24/7.